ನಡೀತಾ ಇದ್ದಂತಹ ಏರ್ ಶೋದಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. ಪಾರ್ಕಿಂಗ್ ಸ್ಥಳದಲ್ಲಿ ನಿಂತಿದ್ದಂತಹ ಕಾರುಗಳಿಗೆ ಬೆಂಕಿ ಆವರಿಸಿ ದಟ್ಟ ಹೊಗೆ ಕಾಣಿಸಿಕೊಳ್ತಾ ಇರುವಂತದ್ದು. ಮತ್ತೊಂದು ಅವಘಡ ಏರ್ ಶೋನಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಪಾರ್ಕಿಂಗ್ ಸ್ಥಳ ಇದು, ವೆಹಿಕಲ್ ಪಾರ್ಕಿಂಗ್ ಸ್ಥಳದಲ್ಲಿ ಅಗ್ನಿ ಅವಘಡ ಸಂಭವಿಸಿ ದಟ್ಟ ಹೊಗೆ ಆವರಿಸಿದೆ. ಇದು ಏರ್ ಶೋ ಪಾರ್ಕಿಂಗ್ ನ ಗೇಟ್ ನಂಬರ್ 5 ಬಳಿ ನಿಂತಿದ್ದಂತಹ ಕಾರುಗಳು ಇದ್ದಂತಹ ಜಾಗ ಹುಲ್ಲಿನ ಬಣವೆಗೆ ತಗಲಿ ನಂತರ ಕಾರುಗಳಿಗೆ ಬೆಂಕಿ ಹೊತ್ತಿಕೊಂಡಿದೆ. ಹೀಗಾಗಿ ಕೆಲಕಾಲ ಏರ್ ಶೋವನ್ನ ಸ್ಥಗಿಸಲಾಗಿದೆ. ಸುಮಾರು 50 ಹೆಚ್ಚು ವಾಹನಗಳು ಅಗ್ನಿಗೆ ಆಹುತಿಯಾಗಿವೆ. ಪಾರ್ಕಿಂಗ್ ಗೇಟ್ ನ ನಂಬರ್ 5 ಬಳಿ ನಿಂತಿದ್ದಂತಹ ಕಾರುಗಳು ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ 2019 ನಡೀತಾ ಇತ್ತು. ಈಗ ಮತ್ತೆ ಅಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಏರ್ ಶೋ ಆರಂಭಕ್ಕೂ ಮುನ್ನ ಒಂದು ಅವಘಡ ಸಂಭವಿಸಿದ್ದನ್ನು ನೆನಪಿಸಿಕೊಳ್ಳಬಹುದು. ಒಬ್ಬ ಪೈಲಟ್ ಸಾವನ್ನಪ್ಪಿದ್ರು. ಈಗ ಮತ್ತೊಂದು ಅಗ್ನಿ ಅವಘಡ. ಐಷಾರಾಮಿ ಕಾರುಗಳು ಹೊತ್ತಿ ಉರಿದಿವೆ. ಕೆಲಕಾಲ ಏರ್ ಶೋವನ್ನು ಸ್ಥಗಿತಗೊಳಿಸಿದ್ದಾರೆ ಅಧಿಕಾರಿಗಳು. ಪಾರ್ಕಿಂಗ್ ಸ್ಥಳದಲ್ಲಿ ನಿಂತಿದ್ದಂತಹ ಕಾರುಗಳಿಗೆ ಬೆಂಕಿ ತಗಲಿ ನೋಡ ನೋಡ್ತಿದ್ದಂತೆ ಕಾರುಗಳು ಧಗ ಧಗನೆ ಉರಿದಿರುವಂತಹದ್ದು. ಈಗ ಎಲ್ಲೆಂದರಲ್ಲಿ ಹೊಗೆ ಆವರಿಸಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. 20 ಹೆಚ್ಚು ಕಾರು, 30 ಹೆಚ್ಚು ಬೈಕ್ಗಳು ಆಹುತಿಯಾಗಿವೆ ಬೆಂಕಿಗೆ. ಹೊಗೆ ಆವರಿಸಿರೋದನ್ನ ನೋಡ್ತಾ ಇದ್ದೀರಿ. ಇದು ಅಲ್ಲಿದ್ದಂತಹ ಹುಲ್ಲಿನ ಬಣವೆಗೆ ತಗುಲಿದೆ ಬೆಂಕಿ, ನಂತರ ಅದು ಕಾರುಗಳಿಗೆ, ಪಾರ್ಕಿಂಗ್ ಸ್ಲಾಟ್ ಇರುವಂತಹ ಕಾರುಗಳಿಗೆ ಬೆಂಕಿ ಹೊತ್ಕೊಂಡಿದೆ. ಇಡೀ ಜಾಗವನ್ನ ಹೊಗೆ ಆಕ್ರಮಿಸಿರುವಂತಹ ರೀತಿಯನ್ನ ನೋಡ್ತಾ ಇದ್ದೀರಿ. ಏರ್ ಶೋದಲ್ಲಿ ಮತ್ತೊಂದು ಅವಘಡ, ಈ ಬಾರಿ ಅಗ್ನಿ ಅವಘಡ ಸಂಭವಿಸಿದೆ. ಏರ್ ಶೋ ಆರಂಭಕ್ಕೂ ಮುನ್ನ ದಿನವಷ್ಟೇ ತಾಲೀಮು ನಡೆಸ್ತಾ ಇದ್ದಂತಹ ಎರಡು ವಿಮಾನಗಳು ಪತನಗೊಂಡಿದ್ವು. ಪೈಲಟ್ ಸಾವನ್ನಪ್ಪಿದ್ದಂತಹ ಅವಘಡ ಮಾಸೋ ಮುನ್ನವೇ ಮತ್ತೊಂದು ಅವಘಡ. ಏರ್ ಶೋದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಪಾರ್ಕಿಂಗ್ ಸ್ಥಳದಲ್ಲಿ ನಿಂತಿದ್ದಂತಹ ಕಾರು ಬೈಕ್ಗಳು ಭಸ್ಮವಾಗಿವೆ. 10 ಅಗ್ನಿಶಾಮಕ ದಳ ಬೆಂಕಿ ನಂದಿಸುವ ಕಾರ್ಯವನ್ನು ನಡೆಸ್ತಾ ಇದೆ. ಏರ್ ಶೋವನ್ನ ಸ್ಥಗಿತಗೊಳಿಸಲಾಗಿದೆ ಸದ್ಯಕ್ಕೆ. 20 ಹೆಚ್ಚು ಕಾರು, 30 ಹೆಚ್ಚು ಬೈಕ್ಗಳು, ಐಷಾರಾಮಿ ಕಾರುಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿವೆ. ಜೊತೆಗೆ ಹೊಗೆ ಆವರಿಸಿರೋದನ್ನ ನೋಡ್ತಾ ಇದ್ದೀರಿ. ಸಂಪೂರ್ಣವಾಗಿ ಆ ಜಾಗದಲ್ಲಿ ಆವರಿಸಿಕೊಂಡಿದೆ ಹೊಗೆ. ನೋಡ ನೋಡ್ತಿದ್ದಂತೆ ಧಗ ಧಗನೆ ಹೊತ್ತಿ ಉರಿದಿದೆ ಕಾರುಗಳು. ಏರೋ ಇಂಡಿಯಾದ ಕಾಂಪೌಂಡ್ ಬಳಿ ಈ ಅಗ್ನಿ ಅವಘಡ ಸಂಭವಿಸಿದೆ. ಗೇಟ್ ನಂಬರ್ 5 ಬಳಿ ಪಾರ್ಕ್ ಮಾಡಿದ್ದಂತಹ ಕಾರು ಬೈಕ್ಗಳು ಬೆಂಕಿಗೆ ಆಹುತಿಯಾಗಿವೆ. 30 ಹೆಚ್ಚು ಕಾರುಗಳು ಬೆಂಕಿಗೆ ಆಹುತಿಯಾಗಿರುವಂತದ್ದು. ಬೆಂಕಿ ಹೊತ್ತಿ ಉರಿತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಆದ್ರೆ ಈ ಅಗ್ನಿ ಅವಘಡಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗಿಲ್ಲ. ಅಲ್ಲೇ ಪಕ್ಕದಲ್ಲೇ ಹುಲ್ಲಿನ ಮಣವೆಗಳಿದ್ವು. ಬಿಸಿಲಿನ ಸಮಯ ಆ ಒಣಗಿದಂತಹ ಹುಲ್ಲಿಗೆ ಬೆಂಕಿ ತಗಲಿದ ಪರಿಣಾಮವಾಗಿ ಆವರಿಸಿದೆ ಬೆಂಕಿ. ಅದು ನಂತರ ಅಲ್ಲಿದ್ದಂತಹ ಪಾರ್ಕ್ ಮಾಡಿದ್ದ ಕಾರು ಬೈಕ್ಗಳಿಗೆ ತಗಲಿದ ಪರಿಣಾಮವಾಗಿ ಎಲ್ಲವೂ ಭಸ್ಮವಾಗಿದೆ. 50 ಹೆಚ್ಚು ಕಾರುಗಳು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಸುಮಾರು 10 ಅಗ್ನಿಶಾಮಕ ದಳ ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತವಾಗಿರುವಂತದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಒಂದು ಕಡೆ ಏರ್ ಶೋ ನಡೀತಾ ಇದ್ರೆ ಅತ್ತ ಪಾರ್ಕಿಂಗ್ ಸ್ಥಳದಲ್ಲಿ ಇಂತಹದೊಂದು ಅವಘಡ ಸಂಭವಿಸಿದೆ. ಈಗ ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಏರ್ ಶೋವನ್ನ ಸ್ಥಗಿತಗೊಳಿಸಲಾಗಿದೆ. ಹೊಗೆ ಎಷ್ಟರ ಮಟ್ಟಿಗೆ ಆವರಿಸಿದೆ ಅಂದ್ರೆ ಗಮನಿಸ್ತಾ ಇದ್ರಿ. ಅಷ್ಟು ದೊಡ್ಡ ವಿಸ್ತಾರವಾದ ಜಾಗದಲ್ಲಿ ಸಂಪೂರ್ಣವಾಗಿ ಕೇವಲ ಹೊಗೆ ಕಾಣಿಸ್ಕೊಳ್ತಾ ಇದೆ. ಇದು ಏರ್ ಶೋ ನಡೀತಾ ಇರುವಂತಹ ಜಾಗದ ಕಾಂಪೌಂಡ್ ಬಳಿ, ಪಾರ್ಕಿಂಗ್ ಸ್ಥಳದಲ್ಲಿ ಕಾಂಪೌಂಡ್ ಬಳಿಯಲ್ಲಿ ಹೊತ್ತಿಕೊಂಡಂತಹ ಬೆಂಕಿ. ಗೇಟ್ ನಂಬರ್ 5 ಯಾಕೋ ಈ ಬಾರಿ ಏರ್ ಶೋನಲ್ಲಿ ವಿಘ್ನಗಳ ಮೇಲೆ ವಿಘ್ನ ಸಂಭವಿಸ್ತಾ ಇರುವಂತದ್ದು. ಏರ್ ಶೋ ಆರಂಭಕ್ಕೂ ಮುನ್ನವೇ ತಾಲೀಮು ನಡೆಸುವಂತಹ ಸಂದರ್ಭದಲ್ಲಿ ವಿಘ್ನ ಸಂಭವಿಸಿತ್ತು. ಈಗ ಮತ್ತೊಂದು ಅವಘಡ. ಬೆಂಗಳೂರಿನ ಯಲಹಂಕದಲ್ಲಿ ವಾಯುನೆಲೆಯಲ್ಲಿ ನಡೀತಾ ಇರುವಂತಹ ಏರ್ ಶೋ, ಆದ್ರೆ ಈ ಅಗ್ನಿ ಅವಘಡಕ್ಕೆ ಕಾರಣ ಏನು ಅನ್ನೋದು ತಿಳಿದು ಬಂದಿಲ್ಲ. ಈಗಲೂ ಕೂಡ ಕಪ್ಪು ಕಟ್ಟಿದೆ ಆಗಸದ ಎತ್ತರಕ್ಕೆ ಹೊಗೆ ಆವರಿಸಿರೋದನ್ನ ನೋಡ್ತಾ ಇದ್ದೀರಿ.
ಒಂದೆರಡಲ್ಲ 50 ಕಾರುಗಳು ಅಗ್ನಿಗೆ ಆಹುತಿಯಾಗಿವೆ. ಹುಲ್ಲಿನ ಬಣವೆ ಇತ್ತು, ಬಿಸಿಲಿನ ಸಮಯ, ಬೆಂಕಿ ಹೊತ್ತಿಕೊಂಡಿದೆ ಹುಲ್ಲಿಗೆ. ನಂತರ ಅದು ವ್ಯಾಪಿಸಿದ್ದು ಅಲ್ಲಿ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿದಂತಹ ಕಾರುಗಳಿಗೆ. ಆದರೆ ಹೇಗೆ ಸಂಭವಿಸ್ತು ಈ ಅಗ್ನಿ ಅವಘಡ, ಕಾರಣ ಏನು, ಹುಲ್ಲಿನ ಬಣವೆಗೆ ಹೇಗೆ ಬೆಂಕಿ ತಗಲಿತು ಅನ್ನೋದಕ್ಕೆ ಈಗಲೂ ಕೂಡ ಸ್ಪಷ್ಟವಾದಂತಹ ಉತ್ತರ ಸಿಗ್ತಾ ಇಲ್ಲ. ಆದರೆ ಬೆಂಕಿ ಕಾಣಿಸ್ಕೊಂಡಂತಹ ಹಿನ್ನೆಲೆಯಲ್ಲಿ ಏರ್ ಶೋವನ್ನ ಸ್ಥಗಿತಗೊಳಿಸಲಾಗಿದೆ. ನಾಳೆ ಏರ್ ಶೋ ಮುಕ್ತಾಯವಾಗುತ್ತೆ, ಅದಕ್ಕೂ ಮುನ್ನ ದಿನ ಮತ್ತೊಂದು ಅವಘಡ ಸಂಭವಿಸಿರುವಂತದ್ದು. ಏರ್ ಶೋ ಆರಂಭಕ್ಕೂ ಮುನ್ನ ದಿನ ಒಂದು ಅವಘಡ ಸಂಭವಿಸಿತ್ತು, ಈಗ ಏರ್ ಶೋ ಕೊನೆಗೊಳ್ಳುವ ದಿನದ ಮುನ್ನ ದಿನ ಮತ್ತೊಂದು ಅವಘಡ. ಈ ಕುರಿತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದೀಶ್, ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಈ ಘಟನೆಗೆ ಕಾರಣ ಏನು ಅನ್ನೋದು ಗೊತ್ತಾಗ್ತಾ ಇದೆಯಾ? ಜೊತೆಗೆ ಸದ್ಯಕ್ಕೆ ಈಗಲೂ ಬೆಂಕಿ ಹೊತ್ತಿ ಉರಿತಾ ಇದೆಯಾ, ನನಿಸ್ಲಿಕ್ಕೆ ಸಾಧ್ಯ ಆಗಿಲ್ವಾ? ಪ್ರತಿಮಾ, ಏನಂತಂದ್ರೆ ಏರ್ ಶೋ ನಡೆಯುವಂತ ಏನು ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಅಂತಂದ್ರೆ ಅದು ಮಿಲಿಟರಿ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಗೇಟ್ ನಂಬರ್ 5 ರಲ್ಲಿ ಈ ಒಂದು ಬೆಂಕಿ ಹತ್ತಿಕೊಂಡಿರ್ತಕ್ಕಂಥದ್ದು. ಅಂದ್ರೆ ಮೊದಲಿಗೆ ಒಂದು ಕಾರ್ಗೆ ಬೆಂಕಿ ಹತ್ಕೊಂಡಿದೆ ಅನ್ನುವಂಥದ್ದು ಪ್ರತ್ಯಕ್ಷದರ್ಶಿಗಳು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇದೀಗ ಸುಮಾರು 50 ಹೆಚ್ಚು ಕಾರ್ಗಳು ಬೆಂಕಿಗೆ ಆಹುತಿಯಾಗಿದೆ ಅನ್ನುವಂಥದ್ದು ಒಂದು ಮಾಹಿತಿ ಸಿಗ್ತಾ ಇದೆ. ಯಾಕೆಂದ್ರೆ ಈಗ ಸುಮಾರು 1 ಕಿಲೋಮೀಟರ್ ದೂರದಿಂದಲೇ ಯಾರನ್ನು ಕೂಡ ಅಲ್ಲಿ ಏನು ಪಾರ್ಕಿಂಗ್ ಏರಿಯಾಕ್ಕೆ ಜನಗಳನ್ನ ಬಿಡ್ತಾ ಇಲ್ಲ, ಜೊತೆಗೆ ಮಾಧ್ಯಮದವ್ರನ್ನು ಕೂಡ ಮಿಲಿಟರಿ ಅಧಿಕಾರಿಗಳು ಬಿಡ್ತಾ ಇಲ್ಲ. ಹೀಗಾಗಿ ದೃಶ್ಯಗಳನ್ನ ನೋಡ್ತಾ ಇದ್ರೆ ನಂದೀಶ್, ಅಂದ್ರೆ ಅಲ್ಲಿ ಯಾರಾದ್ರೂ ಕಾರ್ ಒಳಗಡೆ ಇದ್ರಂತ, ಜನರಿದ್ರಂತ, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯ ಆಗ್ತಾ ಇದೆಯಾ? 50ಕ್ಕೂ ಹೆಚ್ಚು ಕಾರುಗಳು ಭಸ್ಮ ಆಗಿರೋದು, ಆ ಹೊಗೆ ಆವರಿಸಲು ನೋಡ್ತಾ ಇದ್ರೆ ಭೀತಿ ಆಗುತ್ತೆ ಅಂತ. ಖಂಡಿತವಾಗ್ಲೂ ಪ್ರತಿಮಾ, ಏನಂತಂದ್ರೆ ತಕ್ಷಣವೇ ಅಂದ್ರೆ ಒಂದು ಕಾರಿಗೆ ಬೆಂಕಿ ಹತ್ತಿದ ತಕ್ಷಣ ಅದು ಪಾರ್ಕಿಂಗ್ ಏರಿಯಾ ಆಗಿರೋದ್ರಿಂದ ಅಲ್ಲೇ ಮಿಲಿಟರಿ ಕೆಲ ಅಧಿಕಾರಿಗಳು ಕೂಡ ಇದ್ರು, ಅದನ್ನ ಅವರನ್ನ ದೂರ ಕಳಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಅಂದ್ರೆ ಇದು ಸಂಪೂರ್ಣವಾಗಿ ಒಣಹುಲ್ಲು ಇದ್ದಿದ್ರಿಂದ ಇದಕ್ಕೆ ಬೆಂಕಿ ಹತ್ತೋದಕ್ಕೆ ಪ್ರಮುಖ ಕಾರಣ ಆಗಿದೆ ಅನ್ನುವಂಥದ್ದು. ಯಾಕಂತಂದ್ರೆ ಈ ಒಂದು ಪ್ರದೇಶದಲ್ಲಿ ಒಣಹುಲ್ಲು ಹೆಚ್ಚಾಗಿ ಇದ್ದಿದ್ರಿಂದ ಒಣಹುಲ್ಲು ಇರ್ತಕ್ಕಂತ ಅದ್ರ ಮೇಲೆ ಎಲ್ಲಾ ವಾಹನಗಳನ್ನ ಪಾರ್ಕಿಂಗ್ ಮಾಡಲಾಗಿತ್ತು. ತಕ್ಷಣ ಏನು ಬೆಂಕಿ ಹತ್ಕೊಂಡ ತಕ್ಷಣ ಸ್ಥಳಕ್ಕೆ ಏನು ಅಗ್ನಿಶಾಮಕ ದಳದವರು ಸುಮಾರು 10ಕ್ಕೂ ಹೆಚ್ಚು ಬಂದು ಬೆಂಕಿ ನಂದಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ಜನರು ಏನು ಏರ್ ಶೋನ ನೋಡೋದಕ್ಕೆ ಬಂದಿದ್ರು. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಸಾವಿರಾರು ಸಂಖ್ಯೆಯಲ್ಲಿ ಸಾಕಷ್ಟು ಬೆಳಗ್ಗೆಯಿಂದಲೇ ಏನಾದ್ರು ಬಂದಿದ್ರು. ಸುಮಾರು ಅಲ್ಲಿ ಗೇಟ್ ನಂಬರ್ 5 ರಲ್ಲಿ ಸುಮಾರು 20ಕ್ಕೂ ಹೆಚ್ಚು ವಾಹನಗಳು ಏನು ಪಾರ್ಕಿಂಗ್ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಅಲ್ಲಿ ಜನರುಗಳ ಪ್ರಕಾರ ನಮ್ಮ ವಾಹನಗಳು ಏನಾಗಿದೆ ಅನ್ನುವಂಥದ್ದು ಗಾಬರಿ ಆಗಿದೆ, ಹೀಗಾಗಿ ನಾವು ಬಂದಿದ್ದೀವಿ ಅದ್ ನಮ್ಮನ್ನ ಒಳಗಡೆ ಬಿಡ್ತಾ ಇಲ್ಲ ಅನ್ನುವಂಥದ್ದು ತಮ್ಮ ಆತಂಕವನ್ನ ಹೊರಹಾಕ್ತಾ ಇದ್ದಾರೆ. ಅಂದ್ರೆ ಸದ್ಯಕ್ಕೀಗ ಇದು ಬೆಂಕಿಯನ್ನ ನಂದಿಸುವಲ್ಲಿ ಏನೋ ಅಗ್ನಿಶಾಮಕ ದಳದವರು ಕಂಟ್ರೋಲ್ಗೆ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಮಾಹಿತಿ ಸಿಗ್ತದೆ. ಈಗ ಸದ್ಯಕ್ಕೆ ಸಂಪೂರ್ಣವಾಗಿ ಅಂದ್ರೆ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೇನೆ. ಈಗ ಪ್ರತ್ಯಕ್ಷದರ್ಶಿ ಪ್ರಶಾಂತ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಪ್ರಶಾಂತ್ ಅವರೇ, ತಾವಲ್ಲೇ ಇದ್ರಾ, ಹೇಗ್ ಸಂಭವಿಸ್ತು, ಏನ್ ನೋಡಿದ್ರಿ? ಮೇಡಮ್, ನಮ್ ಕಾರ್ ಕೂಡ ಅದೇ ಪಾರ್ಕಿಂಗ್ ಅಲ್ಲಿ ಹಾಕಿದ್ವಿ. ಒಂದ್ ಕಾರ್ ಶಾರ್ಟ್ ಸರ್ಕ್ಯೂಟ್ ಇಂದ ಬೆಂಕಿ ಹತ್ಕೊಳ್ಳುತ್ತೆ, ಅದ್ರ ಪಕ್ಕದಲ್ಲೇ ಸಿಲಿಂಡರ್ಸ್ ಇರ್ತಕ್ಕಂತ ಅದ್ ಗ್ಯಾಸ್ ಇಂದ ಓಡಿಸ್ತಾರಲ್ಲ ಕಾರ್ಗಳು, ಆ ಗ್ಯಾಸ್ ಸಿಲಿಂಡರ್ಗೆ ಬೆಂಕಿ ಹಚ್ಕೊಂಡು ಸುಮಾರು 100ಕ್ಕೂ ಹೆಚ್ಚು ಕಾರುಗಳು ಈಗ ಬೆಂಕಿ ಹತ್ಕೊಂಡಿದೆ. ಮತ್ತೆ ಅಗ್ನಿಶಾಮಕ ದಳದವರು ಕೂಡ ಆಗಮಿಸಿದ್ದಾರೆ. ಬೆಂಕಿ ಆರಿಸಲು ತುಂಬಾ ಹರಸಾಹಸನೆ ಜನ ಯಾರು ಇರ್ಲಿಲ್ಲ ಅಲ್ಲಿ, ಎಲ್ಲ ಆಚೆ ಕಾರ್ ನಿಲ್ಸಿ ಪಾರ್ಕಿಂಗ್ ಇಂದ ಸ್ವಲ್ಪ ದೂರದಲ್ಲಿದ್ರು ಡ್ರೈವರ್ಸು ಎಲ್ಲ. ಯಾರಿಗೂ ಪ್ರಾಣಾಪಾಯ ಏನಾಗಿಲ್ಲ, ಆದ್ರೆ ಕಾರುಗಳು 100ಕ್ಕೂ ಹೆಚ್ಚು ಕಾರುಗಳು ಈಗ ಬೆಂಕಿ ಅಂಟ್ಕೊಂಡಿದೆ. ತಮ್ಮ ಕಾರು ಹೋಯ್ತಾ ಪ್ರಶಾಂತ್ ಅವರೇ? ಇದೆಯಾ ಮೇಡಮ್ ತಮ್ಮ ಕಾರು ಉಳಿದಿದ್ಯಾ? ಇಲ್ಲ, ನಾವು ದೂರದಲ್ಲಿ ಇದ್ವಿ, ಅಲ್ಲೇ ಪಾರ್ಕಿಂಗ್ ಅಲ್ಲಿ ಹಾಕೊಂಡಿದ್ವಿ. ಈಗಲೂ ಕೂಡ ಬೆಂಕಿ ಹಾಗೆ ಇದೆ ಮೇಡಮ್? ಈಗಲೂ ಹಾಗೆ ಇದೆ ಬೆಂಕಿ, ಇನ್ನು ಕಾರುಗಳು ಅಂಟ್ಕೊಂಡೇ ಇದೆ. ಅಗ್ನಿಶಾಮಕ ದಳದವರು ಎಲ್ಲ ಬಂದಿದ್ದಾರೆ ಮೇಡಮ್. ಅಂದ್ರೆ ಒಂದು ಕಾರಲ್ಲಿ ಆದಂತ ಸಮಸ್ಯೆ ಇದಕ್ಕೆ ಹುಲ್ಲಿಗೆ ತಾಗಿದ್ದು ಅಂತ ಹೇಳ್ತೀರಿ? ಆ ಕಾರ್ ಪಕ್ಕದಲ್ಲಿ ಇರ್ತಕ್ಕಂತ ಒಂದು ಸಿಲಿಂಡರ್ ಗ್ಯಾಸ್ ಸಿಲಿಂಡರ್ ಬೆಂಕಿ ಅಂಟ್ಕೊಂಡು ಅದರಿಂದ ಎಲ್ಲ ಕಾರುಗಳಿಗೂ ಬೆಂಕಿ ಸಮಸ್ಯೆ. ಈಗ ಸದ್ಯಕ್ಕೆ ಎಲ್ಲಿ ಅಂದ್ರೆ ಉಸಿರುಗಟ್ಟೋ ವಾತಾವರಣ ಅಂತ, ಯಾಕಂದ್ರೆ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಪ್ರಶಾಂತ್ ಅವರ, ಎಲ್ಲಿ ನೋಡಿದ್ರೆ ಹೊಗೆ ದಟ್ಟವಾಗಿ ಹೊಗೆ ಎಲ್ಲ ಬರ್ತಾ ಇದೆ. ಇಲ್ಲಿ ಏನು ಕಾಣಿಸ್ತಾನೆ ಇಲ್ಲ, ಜನನು ಎಲ್ಲ ಕಾರುಗಳು ಅಲ್ಲಿ ಬಿಟ್ಟು ಎಲ್ಲ ಓಡೋಗ್ತಿದ್ದಾರೆ. ಅಲ್ಲ, ಯಾರಿಗೆ ಯಾರ ಕಾರ್ ಹೋಯ್ತೋ ಎನ್ನುವಂತ ಒಂದು ಅಪಾಯ, ಯಾರಿಗಾಯ್ತೋ ಏನೋ ಅನ್ನುವಂತ ಭೀತಿ ಕೂಡ ಇರುತ್ತೆ ಜನ ಕೂಡ. ಹಾಗಾಗಿ ಮೇಡಮ್ ಪ್ಯಾನಿಕ್ ಆಗಿದಾರ ಅಂತ
ಜನ ಸುಮಾರು ನೋಡಕ್ಕೆ ಸುಮಾರು ಜನ ಬಂದಿದ್ದಾರೆ ಇಲ್ಲಿ, ಯಾರ್ಯಾರ ಕಾರ್ ಅಂಟ್ಕೊಂಡಿದೆ ಏನು ಅಂತ ಅಲ್ಲಿ ನಿಲ್ಸೋರು ಮಾತ್ರ ಗೊತ್ತು. ಇನ್ನೊಂದು ಅದು ಬೆಂಕಿ ಎಲ್ಲ ಸಂಪೂರ್ಣವಾಗಿ ಇದಾದ್ಮೇಲೆ ಮತ್ತೆ ಸಿಗುತ್ತೆ ಮೇಡಮ್. ನೀವು ನೋಡ್ತಾ ಇದ್ದಂತೆ ಆಗ್ತಾ ಹೋಯ್ತಾ ಅದು ಕಾರ್ ವ್ಯಾಪಿಸ್ತಾ? ನಾವಲ್ಲೇ ಇದು ಪಾರ್ಕಿಂಗ್ ಅಲ್ಲಿ ಹಾಕೊಂಡು ಸುಮ್ನೆ ಆಡ್ ಹಾಕೊಂಡು ನೋಡ್ತಾ ಇದೀವಿ. ಅಲ್ಲಿ ಬೆಂಕಿ ಕಾಣಿಸ್ಕೊಂಡ ತಕ್ಷಣ ನಾವೆಲ್ಲ ವಿಡಿಯೋ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡಿದ್ವಿ. ಏನಾಗುತ್ತೆ ಸುಮಾರು ಎಷ್ಟು ಎಷ್ಟು ದೂರ ಇದ್ರಿ ಪ್ರಶಾಂತ್ ಅವರೇ ತಾವು? 100 meters ದೂರ ಅಷ್ಟೇ ಮೇಡಮ್. ಅಷ್ಟೇನೆ. ಈಗ ಈ ಕಡೆ ಬೇರೆ ಕಾರ್ ಗಳನ್ನೆಲ್ಲ ತೆಗೆಯುವಂತ ವ್ಯವಸ್ಥೆ ಅದೇನಾದ್ರೂ ಮಾಡ್ಲಿಕ್ಕೆ ಆಗ್ತಾ ಇದೆಯಾ? ಯಾಕಂದ್ರೆ ಲಾಕ್ ಮಾಡಿರ್ತಾರೆ ಎಲ್ಲಾ ಕಾರುಗಳು, ನಾವು ತೆಗಿಯಕ್ ಆಗಲ್ವಲ್ಲ. ನಿಜ ನಿಜ ನಿಜ. ಆದ್ರೆ 100 ಹೆಚ್ಚು ಕಾರು ಅಂತ ಇದ್ದೀರಿ, ಆದ್ರೆ ಮತ್ತೊಂದಿಷ್ಟು ಸಿಲಿಂಡರ್ ಗಳ ಕಾರ್ಗಳು ಅವೆಲ್ಲ ಇದ್ರೆ ಇನ್ನಷ್ಟು ಅನಾಹುತಕ್ಕೆ ಕಾರಣ ಆಗ್ಬಿಡುತ್ತೆ. ಹೌದು ಮೇಡಮ್. ಈಗ ಸಂಪೂರ್ಣವಾಗಿ ಅಲ್ಲೇ ಎಲ್ಲ ನನ್ಸುವಂತ ಕಾರ್ಯ ನಡೀತಾ ಇದೆಯಾ? ನಡೀತಾ ಇದೆ ಮೇಡಮ್. ಅಗ್ನಿಶಾಮಕ ದಳದವರೆಲ್ಲ ಬಂದಿದ್ದಾರೆ. ಜನ ಏನಂತಿದ್ದಾರೆ ಸುತ್ತಮುತ್ತ ಇರೋರು? ಇದು ದೊಡ್ಡ ದುರಂತ. ಮೊನ್ನೆ ಒಂದು ಸೂರ್ಯ ಕಿರಣ ಒಂದು ಅವಮಾನಗಳ ಆಘಾತ ಆಯ್ತು, ಇದು ಎರಡನೇ ದೊಡ್ಡ ಅವಘಡ ಮೇಡಮ್. ಜನ ಎಲ್ಲ ಇದು ಒಂದು ವಿಘ್ನದ ಮೇಲೆ ವಿಘ್ನ ಆಗ್ಬಿಟ್ಟಿದೆ ಏರ್ ಶೋಗೆ. ಹೌದು ಮೇಡಮ್. ಅರೆ ಯಾರು ಜನರಿಗೆ ಯಾರಿಗೂ ಅಪಾಯ ಆಗಿಲ್ಲ ಅನ್ನೋದೊಂದಷ್ಟೇ ಈಗ ಸಮಾಧಾನ ಇದಾಗಿಲ್ಲ ಮೇಡಮ್. ಎಸ್ 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 ಪ್ರಶಾಂತ್ ಅವರೇ, ಥ್ಯಾಂಕ್ ಯು ಥ್ಯಾಂಕ್ ಯು ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದಕ್ಕೆ. ಪ್ರತ್ಯಕ್ಷದರ್ಶಿ ಪ್ರಶಾಂತ್ ಹೇಳ್ತಾ ಇದ್ರು ಅಲ್ಲಿದ್ದಂತಹ ಸಿಲಿಂಡರ್ ನಿಂದ ಜಾಲಿತ ಕಾರ್ ಏನಿದೆ ಅದಕ್ಕೆ ಬೆಂಕಿ ತಗಲುತ್ತೆ, ಅದರಿಂದ ಅದು ವ್ಯಾಪಿಸಿದೆ ಬೇರೆ ಕಾರ್ಗಳಿಗೆ. ಅಲ್ಲೇ ಒಂದು ಹುಲ್ಲಿನ ಬಣವೆ ಇದ್ದಿದ್ರಿಂದ ಅದಕ್ಕೆ ಹತ್ಕೊಂಡು ಪರಿಣಾಮವಾಗಿ ಪಕ್ಕ ಪಕ್ಕದಲ್ಲೇ ನಿಲ್ಲಿಸಿದಂತಹ ಎಲ್ಲ ಕಾರ್ಗಳು ಒಂದಾದ ಮೇಲೊಂದಂತೆ ಬೆಂಕಿಯನ್ನ ತಗಲಿ ಭಸ್ಮವಾಗ್ತಾ ಹೋಗಿವೆ. ಸುಮಾರು 100 ಇದರಲ್ಲಿ ಅವಘಡದಲ್ಲಿ ಭಸ್ಮ ಆಗಿರಬಹುದು ಅಂತ ಅವರು ಅಂದಾಜಿಸ್ತಾ ಇದ್ದಾರೆ. ಅವರು ಕೇವಲ 100 meters ದೂರದಲ್ಲಷ್ಟೇ ಇದ್ರು, ಪಾರ್ಕಿಂಗ್ ನಲ್ಲಿ ಕಾರ್ನ ಒಳಗಡೆ ಕುಳಿತು ಮ್ಯೂಸಿಕ್ ಕೇಳ್ತಾ ಇದ್ರಂತೆ. ಸದ್ಯದಲ್ಲಿ ತಕ್ಷಣಕ್ಕೆ ಏನಾಯ್ತು ಅಂತ ನೋಡ್ತಾ ಇದ್ರೆ ಒಂದಾದ ಮೇಲೊಂದೇ ಬೆಂಕಿ ಆವರಿಸಿಕೊಂಡು ಹೋಗ್ತಾ ಇದೆ. ನಂತರ ಈಗ ಅದನ್ನ ನಂದಿಸುವಂತಹ ಕಾರ್ಯ ಬರದಿಂದ ಸಾಗಿದ್ದು, ಆದ್ರೆ 100 ಕಾರ್ಗಳು ಅಂತಂದ್ರೆ ತಾವು ಅಂದಾಜಿಸಬಹುದು ಅಷ್ಟು ಸುಲಭ ಅಲ್ಲ ಬೆಂಕಿಯನ್ನ ನಂದಿಸುವಂತದ್ದು. ವಾಹನಗಳಿಗೆ ಬೆಂಕಿ ತಗಲಿದಂತಹ ಹಿನ್ನೆಲೆಯಲ್ಲಿ ಇದು ಬಹಳ ದೊಡ್ಡದಾಗಿ ವ್ಯಾಪಿಸಿದೆ. ಈಗಲೂ ಕೂಡ ಹೊಗೆಯ ಪರಿಣಾಮವನ್ನ ನೋಡ್ತಾ ಇದ್ದೀರಿ, ಯಾವ ಮಟ್ಟಿಗೆ ಹೊಗೆ ಆವರಿಸಿದೆ ಅನ್ನೋದನ್ನ. 50 ಹೆಚ್ಚು ಐಷಾರಾಮಿ ಕಾರ್ಗಳು ಭಸ್ಮವಾಗಿವೆ. ಈ ಕುರಿತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶಶಿಶೇಖರ್, ಸ್ಥಳದಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿ, ಸದ್ಯಕ್ಕೆ ಏನಾಗ್ತಾ ಇದೆ, ಕಾರಣ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗ್ತಾ ಇದೆಯಾ? ಅಗ್ನಿಶಾಮಕ ವಾಹನಗಳು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾವೆ, ಆದ್ರೆ ಬೆಂಕಿಯಿಂದಾಗಿ ಸುಮಾರು 50 ಕಾರುಗಳು ಸುಟ್ಟು ತಗಲಾಗಿವೆ. ಮೊದಲಿಗೆ ಅಲ್ಲಿ ಡ್ರೈ ಗ್ರಾಸ್ ಒಣಗಿದ ಹುಲ್ಲಿತ್ತು, ಒಣಗಿದ ಹುಲ್ಲಿನಲ್ಲಿ ಬೆಂಕಿಯನ್ನ ಬಿಸಾಕಿದ್ದಾರೆ. ಅದು ಹುಲ್ಲು ಹೊತ್ಕೊಂಡು ಅದು ಕಾರುಗಳ ಟೈರ್ ಬೀಸ್ತಾ ಇದೆ, ಹೀಗೆ ಹುಲ್ಲು ಒಣಗಿದೆ. ಅದರ ಪರಿಣಾಮ ಬೆಂಕಿ ಕ್ರಮೇಣ ಜಾಸ್ತಿಯಾಗಿ ಕಾರ್ ಹತ್ಕೊಂಡಿದೆ. ಬೆಂಕಿ ಒಂದು ಕಾರ್ ಹತ್ಕೊಂಡ ನಂತರ ಎಲ್ಲ ಕಾರ್ಗಳಿಗೂ ವ್ಯಾಪಿಸ್ತಾ ಹೋಗಿದೆ. ತಕ್ಷಣಕ್ಕೆ ಅಲ್ಲಿ ಅಗ್ನಿಶಾಮಕ ದಳದ ವಾಹನಗಳು ಹೋಗ್ಲಿಕ್ಕೆ ಸ್ವಲ್ಪ ಸಮಯ ಹಿಡಿತು. ಎಲ್ಲವೂ ಕೂಡ ಏರ್ ಶೋ ನಡೆಯುವಂತಹದ್ದು ಅಗ್ನಿಶಾಮಕ ದಳದ ವಾಹನಗಳು ಪಾರ್ಕಿಂಗ್ ನ ಜಾಗಕ್ಕೂ ಏರ್ ಶೋ ನಡೆಯುವಂತಹ ಜಾಗಕ್ಕೂ 1-3 kilometers ದೂರ ಇದೆ. ಹಾಗಾಗಿ ಶಶಿ, ತಮ್ಮ ಧ್ವನಿ ಸಮರ್ಪಕವಾಗಿ ತಲುಪ್ತಾ ಇಲ್ಲ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಈಗ ಪ್ರತ್ಯಕ್ಷದರ್ಶಿ ಸಂತೋಷ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂತೋಷ್ ಅವರೇ ನಮಸ್ಕಾರ. ನಮಸ್ಕಾರ ಹೇಳಿ. ಸಂತೋಷ್ ಅವರೇ, ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ತಾವಲ್ಲೇ ಇದ್ರಾ, ತಮ್ಮ ಕಾರ್ ಏನಾದ್ರೂ ಉಳಿದಿದ್ಯಾ, ಹೇಗೆ? ಮೋಸ್ಟ್ಲಿ 99.99% ಉಳಿದಿಲ್ಲ, ಯಾಕಂದ್ರೆ ಕಾರ್ ನಿಲ್ಸಿ ಹಿಂಗೆ ಲಾಕ್ ಮಾಡ್ಕೊಂಡು ಹಿಂಗ್ ಬರುವಾಗ ನನಗೆ ಬೆಂಕಿ ಕಾಣಿಸ್ದು. ಜಸ್ಟ್ ಮಿಸ್ ಆಗಿದ್ರೆ ನಾನು ತೆಗಿಯೋಣ ಅಂತ ನಮ್ಮ ವೈಫ್ ಹೇಳಿದೆ. ವೈಫ್ ಇಲ್ಲ ಬೇಡ ತೆಗಿಬೇಡಿ ತೆಗಿಬೇಡಿ ಅಂದ್ರು. ಅದ್ರಲ್ಲಿ ಎಲ್ಲ ಪೊಲೀಸ್ ಬಂದು ಇಲ್ಲ ಹೋಗಿ ಆಚೆ ಹೋಗಿ ಆಚೆ ಹೋಗಿ ಅಂತ ಕಳ್ಸ್ಬಿಟ್ರು. ಅದು ಜಸ್ಟ್ ಇನ್ನ ಸ್ಟಾರ್ಟಿಂಗ್ ಪಾಯಿಂಟ್. ಅದಾದ್ಮೇಲೆ ಮೋಸ್ಟ್ಲಿ ನನ್ಗನ್ಸಂಗೆ ನನ್ ಕಣ್ಣೆದುರುಗಡೆ ಒಂದು 30-40 ಕಾರ್ ಸುಟ್ಟೋಯ್ತು. ಈಗ ಇಷ್ಟೊತ್ತಿಗೆ ಎಷ್ಟು ಕಾರ್ ಹೋಗಿದೆ ಇನ್ನ ಎಸ್ಟಿಮೇಶನ್ ಸಿಕ್ತಾ ಇಲ್ಲ. ಅಲ್ಲ, ಜನ ಯಾರು ಇರ್ಲಿಲ್ಲ ತಾನೇ? ಸತ್ಯ, ಜನಕ್ಕೆ ಏನು ಆಗಿಲ್ಲ, ಯಾಕಂದ್ರೆ ಇದು ಹುಲ್ಲಿಂದ ಸ್ಟಾರ್ಟ್ ಆಗಿದಲ್ವಾ, ಚಿಕ್ಕ ಬೆಂಕಿ ಕಾಣಿಸ್ತಿದ್ದಂಗೆ ಎಲ್ಲ ಆಚೆ ಬಂದ್ಬಿಟ್ರು, ಗೊತ್ತಾಗ್ತಾ ಹೋಯ್ತು. ಕಾರ್ಗಳಿಗೆಲ್ಲ ಹಚ್ಕೊಳ್ಳೋಸ್ಕರ ಯಾರು ಇರ್ಲಿಲ್ಲ ಅಂದ್ರು. ತಾವು ಜಸ್ಟ್ ಮಿಸ್ ಆದ್ರಿ ಅಲ್ವಾ ಸಂತೋಷ್? ಹೌದು, ಅಂದ್ರೆ 2 minutes ಆಗಿದ್ರೆ ನನ್ ಕಾರ್ ತಗೊಂಡ್ ಬಂದ್ಬಿಡ್ತಾ ಇದೆ, ಮತ್ತೆ ನನ್ ಕಾರು ಇಲ್ಲ ಅಲ್ಲಿ. ಸದ್ಯಕ್ಕೆ ಈಗೆಲ್ಲ ನಂದಿಸ್ತಾ ಇದಾರ, ಜನ ಏನಂತಿದ್ದಾರೆ ಅಂದ್ರೆ ಎಲ್ರು ಅವ್ರವ್ರ ಕಾರ್ ನಿಲ್ಸಿದಂತವ್ರು ಬಹಳ ಪ್ಯಾನಿಕ್ ಆಗಿರ್ತಾರೆ.
ಅಂದ್ರೆ ಕಾರ್ ನಿಲ್ಲಿಸೋರ್ಗಿಂತ ಮಾಹಿತಿ ಇರಲ್ಲ, ಯಾಕೆಂದ್ರೆ ಅವರು ಏರೋ ಶೋ ಒಳಗಡೆ ಇದಾರೆ. ಏನೋ ಬೆಂಕಿ ಆಗಿರ್ಬೇಕು, ಸ್ಮೋಕ್ ಅಂತೂ ಒಂದ್ 5-6 ಕಿಲೋಮೀಟರ್ ಕಾಣಿಸ್ತಾ ಇದೆ. ಅಲ್ಲಿ ಏರೋ ಶೋಗೆ ಒಳಗಡೆ ಇರೋ ನನ್ನ ಫ್ರೆಂಡ್ಸ್ ಫೋನ್ ಮಾಡಿದೀನಿ, ನಿಮ್ ಕಾರ್ ಯಾವ್ದಾರು ಇದ್ರೆ ಬಂದ್ ತಗೊಳ್ರಪ್ಪ ಅಂತ. ಬಟ್ ಎಷ್ಟೋ ಜನ ಗೊತ್ತಿರಲ್ಲ ಅಷ್ಟೇ ಇಲ್ವಾ ನಮ್ ಕಾರ್ ಕುಟ್ಟೋಗಿದೆ ಇಲ್ಲ ಅಂತ ಹೇಳಿ. ಅಲ್ಲ, ಈ ಸುತ್ತಮುತ್ತ ಇರೋ ಕಾರ್ಗಳನ್ನ ತೆಗಿಯೋದಕ್ ಬಿಡ್ತಾ ಇದಾರೆ, ಯಾಕಂದ್ರೆ ಬೆಂಕಿನೂ ವ್ಯಾಪಿಸ್ತಾ ಇದೆ. ಯಾರನ್ನು ತೆಗಿಯೋದಕ್ ಬಿಡ್ತಾ ಇಲ್ಲ, ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ದಾರೆ, ನಿಮ್ಗೆ ತೆಗಿಯಲಿಕ್ಕೂ ಆಗಲ್ಲ ಅಲ್ಲಿ. ನಿಜ. ಬೆಂಕಿ ನಿಮ್ ನನ್ ಕಣ್ಣ ಎದುರುಗಡೆ ಒಂದ್ ಕಾರ್ ಹಚ್ಕೊಳ್ತಾ ಇದೆ, ನನ್ ಕಾರ್ ತೆಗಿಯಕ್ ಭಯ ಆಯ್ತು ನನ್ಗೆ ವಾಪಸ್. ಅಲ್ಲ ಸದ್ಯ ನೀವು ಹಾಗೆ ಮಾಡದೆ ಬಂದಿದ್ದೆ ಒಳ್ಳೆತಾಯ್ತು ಅಂತ, ಇಲ್ಲ ಅಂದ್ರೆ ನಿಮಗೂ ಅಪಾಯ ಆಗಿರೋದೇನೋ ಅಂತ. ಆಗಿರಬಹುದಾಗಿದ್ದೇನೋ ಗೊತ್ತಿಲ್ಲ. ಅಂದ್ರೆ ಕಂಪೌಂಡ್ ಬಳಿನೇ ಆಗಿರೋದಲ್ವಾ ಅದು, ಗೇಟ್ ನಂಬರ್ 5? ಗೇಟ್ ನಂಬರ್ 5 ಕಂಪೌಂಡ್ ಇಂದ ನಿಯರ್ಲಿ 1 ಕಿಲೋಮೀಟರ್ ಒಳಗಡೆ ಫಸ್ಟ್ ಫೈರ್ ಸ್ಟಾರ್ಟ್ ಆಗಿದೆ. ಸುಮಾರು ಒಂದು ಮೋಸ್ಟ್ಲಿ ಒಂದು 500-1000 ಕಾರ್ಸ್ ಇದೆ ಅಲ್ಲಿ. ಓಕೆ. ಎಷ್ಟು ಕಾರ್ ಹಾಳಾಗಿದೆ ಅಂತ ಗೊತ್ತಾಗಲ್ಲ ಇನ್ನ, ಲಾಸ್ಟ್ಗೆ ಪೊಲೀಸ್ನವ್ರು ಹೇಳಿದ್ಮೇಲೆ ಗೊತ್ತಾಗುತ್ತೆ. ಈಗಲೂ ಬೆಂಕಿ ಕಾಣಿಸ್ಕೊಳ್ತಾ ಇದೆಯಾ ಅಂದ್ರೆ ಸಂಪೂರ್ಣ ಆಗಿಲ್ಲ, ಇನ್ನು ನನಸಿಕ್ಕಾಗಿಲ್ಲ. ಮೋಸ್ಟ್ಲಿ ಇಷ್ಟು ಒಂದು ನಾನ್ ನೋಡ್ದಂಗೆ ಒಂದು 30-40 ಫೈರ್ ವೆಹಿಕಲ್ಸ್ ಗಳು ಒಳಗಡೆ ಹೋಯ್ತು, ಫೈರ್ ಎಕ್ಸ್ಟಿಂಗ್ವಿಷರ್ ವೆಹಿಕಲ್ಸ್. ಮೋಸ್ಟ್ಲಿ ಸ್ಮೋಕ್ ಕಡಿಮೆ ಆಗಿದೆ, ಕಮ್ಮಿ ಆಗಿರಬಹುದು. ನಾನ್ ಮೈನ್ ರೋಡ್ ಬಂದಿದ್ದೀನಿ ಇವಾಗ. ಅಲ್ಲ, ಈ ಒಬ್ಬ ಓನ್ ಕಾರ್ ಇರುವಂತವ್ರು ಬಹುಶಃ ಅಲ್ಲಿ ಶೋ ನೋಡಕ್ ಬಂದಿರ್ತಾರೆ, ತಮ್ಮ ತರ ಆ ತರ ನಿಲ್ಲಿಸಿ ಹೋಗ್ತಾರೆ. ಆದ್ರೆ ಈ ಕ್ಯಾಬ್ ಡ್ರೈವರ್ಸ್ ಗಳು ಯಾರು ಸಿಕ್ಕಾಕೊಂಡಿದ್ರೆ ನಿಜಕ್ಕೂ ಅದೃಷ್ಟ ಅಂದ್ರೆ ಎಲ್ಲ ಪಾರಾಗಿದ್ದಾರೆ ಅನ್ನೋದು ಬಹಳ ಸಮಾಧಾನಕರ. ಒಂಥರ ದೊಡ್ಡ ಬಯಲು ಜಾಗ ಅಲ್ವಾ. ನಿಜ. ಆ ಕಡೆ ಈ ಕಡೆ ಓಡೋಗೋದಿಕ್ ತುಂಬಾ ಜಾಗ ಇದೆ, ಯಾವ್ದೇ ಒಂದು ಮನುಷ್ಯರಿಗಾಗ್ಲಿ ಇದಕ್ಕಾಗ್ಲಿ ಯಾವ್ದು ಹಾನಿ ಆಗಿಲ್ಲ ಅನ್ಕೊಳ್. ಗ್ಯಾಸ್ ಸಿಲಿಂಡರ್ ಇತ್ತು, ಅದಕ್ಕೆ ಹೊತ್ಕೊಂಡು ಹೇಳ್ತಾ ಇದಾರೆ ಹಾಗೆ ಸಂಭವಿಸಿದ್ದ ಅದು. ಇಲ್ಲ, ಒಬ್ಬೊಬ್ರೊಂದೊಂದು ಹೇಳ್ತಾ ಇದಾರೆ, ಗ್ಯಾಸ್ ಸಿಲಿಂಡರ್ ಇತ್ತು, ಯಾರೋ ಒಬ್ರು ಸಿಗರೆಟ್ ಗಿಗರೆಟ್ ಸೇದಿಂಗ್ ಹಾಕಿರ್ಬೋದು, ಇಲ್ಲ ಬಿಸಿಲಿಗೆ ಉಲ್ಲಸ್ಕೊಂಡಿರ್ಬೋದು, ಎಲ್ಲ ಏನೇ ಒಬ್ಬೊಬ್ರೊಂದೊಂದು ಹೇಳ್ತಾ ಇದಾರೆ. ಬಟ್ ಎಕ್ಸಾಕ್ಟ್ ರೀಸನ್ ಯಾರಿಗೂ ಗೊತ್ತಿಲ್ಲ. ನಿಲ್ಲಿಸಿದ್ದ ಕಾರು ಕ್ಷಣ ಮಾತ್ರದಲ್ಲಿ ನಿಮ್ಮೆದುರಿಗೆ ಭಸ್ಮ ಆಗ್ಬಿಡ್ತು. ಹೌದೌದು, ನಮ್ದು ಹೊಸ ಕಾರ್ ಆಕ್ಚುಲಿ, ಇನ್ನ ಒಂದು 10 months ಆಗಿದೆ ತಗೊಂಡು. ಎಸ್ ಸಂತೋಷ್ ಅವರೇ, ಕಾರು ಹೋಗಿದೆ ಆದ್ರೆ ಜೀವ ಉಳಿದಿದೆ ಅಂತ ಸಮಾಧಾನ ಪಡಬೇಕು ಅಷ್ಟೇ. ಎಸ್, ಥ್ಯಾಂಕ್ ಯು ಸಂತೋಷ್ ಅವರೇ, ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದಕ್ಕೆ. ಪ್ರತ್ಯಕ್ಷದರ್ಶಿ ಸಂತೋಷ್ ಅವರ ಕಾರು ಕೂಡ ಈ ಅವಘಡದಲ್ಲಿ ಬಹುತೇಕ ಅವರು ಹೇಳೋ ಪ್ರಕಾರ 99.9% ಅದು ಭಸ್ಮ ಆಗಿದೆ ಅಂತಿದ್ದಾರೆ. 100ಕ್ಕೂ ಹೆಚ್ಚು ಕಾರುಗಳು ಧಗಧಗನೆ ಉರಿದಿವೆ. ಎಸ್, ಇನ್ನೊಬ್ಬ ಪ್ರತ್ಯಕ್ಷದರ್ಶಿ ನಾರಾಯಣ ಸ್ವಾಮಿ ಅನ್ನೋರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾರಾಯಣ ಸ್ವಾಮಿ ಅವರೇ, ನಮಸ್ಕಾರ. ಮೇಡಮ್ ನಮಸ್ತೆ. ಮೇಡಮ್ ನಾರಾಯಣ ಸ್ವಾಮಿ ಅವರೇ, ತಮ್ಮ ಕಾರು ಕೂಡ ಇತ್ತ, ತಾವ್ ಅಲ್ಲೇ ಇದ್ದೀರಾ ಹೇಗೆ? ಪಾರ್ಕಿಂಗ್ ಏರಿಯಾದಲ್ಲೇ ಇದ್ದೀರಿ? ಪಾರ್ಕಿಂಗ್ ಏರಿಯಾದಲ್ಲೇ ಇದೆ, ನಮ್ದು ಅಲ್ಲಿಂದ ಆಚೆ ಕಳಿಸ್ಬಿಟ್ಟಿದಾರೆ, ಗೇಟ್ ಬೈಕ್ ಆಚೆ ಕಳಿಸಿದ್ದಾರೆ. ನಿಮ್ ಕಾರ್ ಕೂಡ ಇತ್ತ ಅಲ್ಲಿ? ನಮ್ ಕಾರ್ ತೆಗ್ಬಿಟ್ವಿ, ಆಕ್ಚುಲಿ ಕಾರ್ ತೆಗ್ಬಿಟ್ವಿ. ಆಕ್ಚುಲಿ ಪಾರ್ಕಿಂಗ್ ಗೋಸ್ಕರ ನಾವು ಹುಡುಕ್ತಾ ಇದ್ವಿ, ಆಗ ಸಡನ್ ಆಗಿ ಹೊಗೆ ಬರಕ್ ಸ್ಟಾರ್ಟ್ ಆಯ್ತು. ಏನ್ ಹೊಗೆ ಅಂತ ನೋಡಕ್ ಹೋದ್ರೆ ಇಮ್ಮಿಡಿಯೇಟ್ ಆಗಿ ಒಂದ್ ಕಾರು ಬ್ಲಾಸ್ಟ್ ಆಯ್ತು. ಬ್ಲಾಸ್ಟ್ ಆಗಿದ ತಕ್ಷಣ ಪಕ್ಕದಲ್ಲಿರೋದು ಒಂದು 5 ನಿಮಿಷದಲ್ಲಿ ಅದೊಂದು ಬ್ಲಾಸ್ಟ್ ಆಯ್ತು. ಟೈರ್ ಪೀಸಸ್ ಯಾವಾಗ ಬಿತ್ತೋ ಮೇಲಕ್ಕೆ ಅದು ಇಮ್ಮಿಡಿಯೇಟ್ ಫೈರ್ ಕ್ಯಾಚ್ ಆಗ್ತದೆ. ಒಂದಾದ್ಮೇಲೆ ಒಂದಕ್ಕೆ ವ್ಯಾಪಿಸ್ತಾ ಹೋಯ್ತು. ಇಮ್ಮಿಡಿಯೇಟ್ ಆಗಿ ಹಂಗೆ ಕನೆಕ್ಟ್ ಆಗೋಯ್ತು. ತಾವು ಪಾರ್ಕ್ ಮಾಡಿರ್ಲಿಲ್ಲ ಸದ್ಯಕ್ಕೆ? ಸದ್ಯಕ್ಕೆ ಇಲ್ಲ. ಓಕೆ ಓಕೆ, ಹಾಗಾಗಿ ಬಚಾವ್ ಆಯ್ತು ತಮ್ಮ ಕಾರು ತಾವು ಅಂತೀರಿ? ಹೌದು, ಆಕ್ಚುಲಿ ಪಾಪ ಇಲ್ಲ, ತುಂಬಾ ಜನದ್ದು ಕಾರ್ಗಳು ಸುಮ್ಮನೆ, ಮೋಸ್ಟ್ಲಿ ಅದು ಪೆಟ್ರೋಲ್ ಕಾರ್ದು ಇಮ್ಮಿಡಿಯೇಟ್ ಆಗಿ ಫೈರ್ ಕ್ಯಾಚ್ ಆಯ್ತು. ನಿಜ ನಿಜ ನಿಜ. ಸುಮಾರು ಎಷ್ಟು ಕಾರ್ ಹೋಗಿರ್ಬೋದು ಅಂದಾಜಿಗೆ ತಾವು ನೋಡೋ ಹಾಗೆ ದೃಶ್ಯದಲ್ಲಿ? ನೋಡೋ ಅಷ್ಟಕ್ಕೆ ಒಂದು 16-17 ಕಾರ್ ಇದಾಗಿತ್ತು ತಾವು ನೋಡ್ತಾ ಇದ್ದಂತೇನೆ. ಅದು ಒಂದು ಹಬ್ಬಬ್ಬ ಅಂದ್ರೆ ಒಂದು 10-15 ಮಿನಿಟ್ಸ್ ಒಳಗಡೆ ಅಷ್ಟೇ ಫೈರ್ ಕ್ಯಾಚ್ ಆಗುತ್ತೆ. ಈಗ ತಾವು ಹೊರಗಡೆ ಬಂದ್ಬಿಟ್ಟಿದ್ದೀರಾ? ಗೇಟ್ ಆಚೆ ಇದೀನಿ ಮೇಡಮ್. ಆಕ್ಚುಲಿ ಎಲ್ಲರನ್ನು ಹೊರಗೆ ಕಳಿಸ್ತಾ ಇದ್ದಾರಾ? ಹೇಗೆ? ಯಾರನ್ನು ಕಳಿಸಲ್ಲ ಮೇಡಮ್. ಯಾರನ್ನು ಕಳಿಸ್ತಿಲ್ಲ. ಅಲ್ಲ, ಅಲ್ಲಿಂದ ಗೇಟ್ ಇಂದ ಹೊರಗಡೆ ಕಳಿಸ್ತಾ ಇದ್ದಾರೆ, ಆ ಜಾಗಕ್ಕೆ ಬಿಡ್ತಾ ಇಲ್ಲ. ಯಾರನ್ನು ಬಿಡ್ತಾ ಇಲ್ಲ, ಅಲ್ಲಿಂದ ಎಲ್ಲ ಆಚೆ ಕಳಿಸ್ತಿದ್ದಾರೆ. ಅದು ಆಕ್ಚುಲಿ ಸ್ವಲ್ಪ ಫೈರ್ ಇಂಜಿನ್ ಏನಾದ್ರೂ ಬೇಗ ಬಂದ್ಬಿಟ್ಟಿದ್ರೆ ನಾವೊಂದ್ ಸ್ವಲ್ಪ ಒಂದು ಅಟ್ಲೀಸ್ಟ್ ಒಂದು 15-20 ಕಾರ್ ಮೇಲೆ ಸೇವ್ ಮಾಡಬಹುದು. ಎಲ್ಲ ಏರ್ ಶೋ ನಡೆಯೋ ಜಾಗದಲ್ಲಿ ಇತ್ತು ಅಂತ ಅನ್ಸುತ್ತೆ, ಹಾಗಾಗಿ ಸುಮಾರು 1 ಕಿಲೋಮೀಟರ್ ಅಂತರ ಬರೋದಿಕ್ಕೆ ಡಿಲೇ ಆಗಿದೆ. ಇಲ್ಲ ಮೇಡಮ್, ಏರ್ ಶೋ ಆಪೋಸಿಟ್ ಡೈರೆಕ್ಷನ್ ಅಲ್ಲೇ ಪಾರ್ಕಿಂಗ್ ಕೊಟ್ಟಿರೋದು. ಅಲ್ಲಿಂದ ಒಂದು ಅಟ್ಲೀಸ್ಟ್ ಒಂದು 2.5 ಕಿಲೋಮೀಟರ್ ಮೇಲಿದೆ. 2.5 ಕಿಲೋಮೀಟರ್ ಮೇಲಿದೆ. ಓಕೆ. ಅಲ್ಲಿಂದ ಆಕ್ಚುಲಿ ಬಂದಿದ್ದು
ತಿರ್ಗಾ ಅವರು ನೀರ್ ಖಾಲಿ ಆಯ್ತು ಅಂತ ಹೇಳಿ ಇಮಿಡಿಯೇಟ್ ಆಗಿ ಅವರು ತಿರ್ಗಾ ರಿವರ್ಸ್ ತಗೊಂಡು ತಿರ್ಗಾ ಹೋಗೋರು ಬರೋರು ಈಗ ಹೋಗ್ತಿದೆ. ಓಕೆ, ಸುಮಾರು ಎಷ್ಟು ಗಂಟೆ ಹೊತ್ತಿಗೆ ಆಗಿದ್ದು ಇದು ಮೇಡಮ್? ಒಂದು 12:05 to 12:10 ಮೇಡಮ್. ಓ ಓಕೆ ಓಕೆ, ಎಸ್ 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 ಸಂತೋಷ್ ಅವರೇ, ಥ್ಯಾಂಕ್ ಯು ಥ್ಯಾಂಕ್ ಯು ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ಇದು ಪ್ರತ್ಯಕ್ಷ ದರ್ಶಿ ನಾರಾಯಣ ಸ್ವಾಮಿ ಅವರು ಮಾತನಾಡಿದಂಥದ್ದು. ಅವ್ರದ್ದು ಕೂಡ ಜಸ್ಟ್ ಮಿಸ್ ಪಾರ್ಕ್ ಮಾಡಬೇಕಿತ್ತು, ಆದರೆ ಅಷ್ಟರಲ್ಲಾಗಲೇ ಬೆಂಕಿ ಹೊತ್ತಿಕೊಂಡಂತಹ ದೃಶ್ಯವನ್ನು ನೋಡಿ ಅವರು ವಾಪಸ್ ಬಂದಿದ್ದಾರೆ, ಹಾಗಾಗಿ ಬಚಾವ್ ಆಗಿರುವಂಥದ್ದು. ಆಗಲೇ ಸಂತೋಷ್ ಪ್ರತ್ಯಕ್ಷದರ್ಶಿ ಮಾತನಾಡ್ತಾ ಹೇಳ್ತಾ ಇದ್ರು ಜಸ್ಟ್ ಮಿಸ್ ಅಷ್ಟೇ, ಯಾಕಂದ್ರೆ ಪಾರ್ಕ್ ಮಾಡಿದ್ದೆ ಮಾಡಿ ಇನ್ನೇನು ನಾನು ಹೊರಗಡೆ ಬರಬೇಕು, ಬಂದ ತಕ್ಷಣ ನೋಡ್ತೀನಿ ಹಿಂದೆ ತಿರುಗಿದ್ರೆ ಅಲ್ಲಿ ಎಲ್ಲವೂ ಕೂಡ ಒಂದಕ್ಕೆ ಒಂದೊಂದಾಗಿ ಬೆಂಕಿ ತಗರಿ ಹೊತ್ತಿ ಉರಿತಾ ಇತ್ತು, ಜಸ್ಟ್ ಮಿಸ್ ಆಗಿರುವಂಥದ್ದು. ಹೀಗೆ ಒಬ್ಬೊಬ್ಬರದು ಒಂದೊಂದು ಕಥೆಯಾಗಿದೆ, ಆದರೆ ಅದೃಷ್ಟವಶಾತ್ ಯಾವುದೇ ಜೀವಕ್ಕೆ ಯಾವುದೇ ರೀತಿಯಾದಂತಹ ಹಾನಿಯಾಗಿಲ್ಲ. ಆದರೆ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋದು ಕಾರನ್ನ ಬಹಳಷ್ಟು ಮಂದಿ ಬಹಳ ಪ್ರೀತಿಯಿಂದ ಖರೀದಿ ಮಾಡಿರ್ತಾರೆ, ಆದರೆ ಆ ಕಾರುಗಳು ಒಂದಾದ ಮೇಲಂತೆ ಬೆಂಕಿ ತಗಲಿದ ಪರಿಣಾಮವಾಗಿ ಭಸ್ಮ ಆಗಿದೆ. ಸುಮಾರು 100 ಕಾರು ಭಸ್ಮ ಆಗಿರುವಂಥದ್ದು, ಈಗಲೂ ಕೂಡ ಬೆಂಕಿಯ ಕೆನಾಲಿನ ತಾವು ಗಮನಿಸಬಹುದು, ಜೊತೆಗೆ ಹೊಗೆ ಕೂಡ ಆವರಿಸಿದೆ, ಸಂಪೂರ್ಣವಾಗಿ ವ್ಯಾಪಿಸಿದೆ ಸುತ್ತಮುತ್ತಲೂ ಕೂಡ. ತುಂಬಾ ಜನ ಬಂದಿದ್ರು ಏರ್ ಶೋ ನೋಡ್ಲಿಕ್ಕೆ, ಯಾಕಂದ್ರೆ ಇವತ್ತು ವೀಕೆಂಡ್, ಜೊತೆಗೆ ನಾಳೆ ಕೊನೆ ದಿನ, ಹೀಗಾಗಿ ಇವತ್ತೇ ಬಹಳಷ್ಟು ಮಂದಿ ಏರ್ ಶೋವನ್ನ ಕಣ್ತುಂಬಿಕೊಳ್ಳಿಕ್ಕೆ ಅಂತ ಬಂದಿದ್ರು. ಆದರೆ ಸಂಭವಿಸಿದ್ದು ಮಾತ್ರ ಅಗ್ನಿ ಅವಘಡ. ಏರ್ ಶೋ ಆರಂಭಕ್ಕೂ ಮುನ್ನವೂ ಕೂಡ ಒಂದು ವಿಘ್ನ ಸಂಭವಿಸ್ತು, ಒಬ್ಬ ಪೈಲಟ್ ಬಲಿಯಾದ್ರು, ಈಗ ಮತ್ತೊಂದು ಅವಘಡ, ಇದು ಅಗ್ನಿ ಅವಘಡ. ಕಾರುಗಳನ್ನ ಆಹುತಿಗೊಳಿಸಿರುವಂಥದ್ದು, 120ಕ್ಕೂ ಹೆಚ್ಚು ಕಾರುಗಳು ಧಗಧಗ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಕಾರುಗಳು ನಾಶ ಆಗಿರುವಂತಹ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ, ಯಾಕಂದ್ರೆ ಪೆಟ್ರೋಲ್ ಬೇಗ ಕ್ಯಾಚ್ ಮಾಡುತ್ತೆ ಫೈರ್ ಅನ್ನು. ಹಾಗಾಗಿ ಅಲ್ಲಿ ಇರುವಂತಹ ಕಾರುಗಳು ಬೇಗ ಬೇಗನೆ ಬೆಂಕಿಯನ್ನು ತಗಲಿ ಹೊತ್ತುಕೊಂಡು ಉರಿತಾ ಇರುವಂಥದ್ದು. ಅದು ಕೂಡ ಬಿಸಿಲಿನ ಸಮಯ, ಹುಲ್ಲಿನ ಬಣವೆ ಇದೆ, ಹಾಗಾಗಿ ತತ್ಕ್ಷಣಕ್ಕೆ ಕೂಡ ಬೆಂಕಿಯನ್ನು ಅದು ಪಡೆದುಕೊಂಡಿದೆ, ಆವರಿಸಿದೆ, ವ್ಯಾಪಿಸಿದೆ. ಎಲ್ಲ ಕಾರುಗಳು ಕೂಡ ಅಲ್ಲಿ ಭಸ್ಮ ಆಗಿರುವಂಥದ್ದು. 1000ಕ್ಕೂ ಹೆಚ್ಚು ಕಾರುಗಳನ್ನು ನಿಲ್ಲಿಸಬಹುದಾದಂತಹ ಪಾರ್ಕಿಂಗ್ ಜಾಗ ಅದು. ತತ್ಕ್ಷಣಕ್ಕೆ ಅಲ್ಲಿ ಅಗ್ನಿಶಾಮಕ ದಳ ಸಂಪರ್ಕಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿಗೆ ಬರುವಷ್ಟರಲ್ಲಿ ಅಂದರೆ ಸುಮಾರು 2 ಕಿಲೋಮೀಟರ್ನಷ್ಟು ಗ್ಯಾಪ್ ಇದೆ ಏರ್ ಶೋ ನಡೆಯುವಂತಹ ಸ್ಥಳಕ್ಕೂ ಹಾಗೂ ಈ ಪಾರ್ಕಿಂಗ್ ಜಾಗಕ್ಕೂ ಕೂಡ. ಬೆಂಗಳೂರಿನ ಯಲಹಂಕದ ವಾಯುನೆಲೆಯಲ್ಲಿ ನಡೀತಾ ಇರುವಂತಹ ಏರ್ ಶೋ ಪಾರ್ಕಿಂಗ್ ಜಾಗದಲ್ಲಿ ಗೇಟ್ ನಂಬರ್ 5 ಬಳಿ ನಿಂತಿದ್ದಂತಹ 130ಕ್ಕೂ ಹೆಚ್ಚು ಕಾರುಗಳು ಧಗಧಗನೆ ಹೊತ್ತಿ ಉರಿದಿವೆ. ಏರ್ ಶೋದಲ್ಲಿ ಒಂದು ರೀತಿಯಲ್ಲಿ ಫೈರ್ ಶೋ ಅನ್ನುವಂತಾಗಿದೆ, ಬೆಂಕಿಗಾಹುತಿಯಾಗಿವೆ ಕಾರುಗಳು. ಬೆಂಕಿ ಕೆನ್ನಾಲೆ ಹೊಗೆ ಆವರಿಸಿರುವುದನ್ನು ನೋಡ್ತಾ ಇದ್ದೀರಿ, ಕಾರುಗಳು ದಗದಗನೆ ಉರಿದಿವೆ ನಿಜ, ಆದರೆ ಏರ್ ಶೋ ನಡೀತಾ ಇರುವಂತಹ ಜಾಗಕ್ಕೂ ಈ ಅವಘಡ ಸಂಭವಿಸಿರುವಂತಹ ಪ್ರದೇಶಕ್ಕೂ ಸುಮಾರು 2 ಕಿಲೋಮೀಟರ್ಗಳ ಅಂತರ ಇದೆ. ಹೀಗಾಗಿ ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ಸಮಸ್ಯೆಯಾಗಿಲ್ಲ, ಏರ್ ಶೋದಲ್ಲಿ ಭಾಗವಹಿಸಿರುವಂತಹವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ, ಅದರ ಜೊತೆಗೆ ಪಾರ್ಕಿಂಗ್ ಸ್ಥಳದಲ್ಲಿ ಇದ್ದಂಥವರು ಕೂಡ ಯಾರಿಗೂ ಕೂಡ ಸಮಸ್ಯೆಯಾಗಿಲ್ಲ. ಬಹಳ ದೊಡ್ಡದಾದಂತಹ ಜಾಗ, ಹಾಗಾಗಿ ಬಹುಶಃ ಈ ಕಾರ್ಯಕ್ರಮವನ್ನು ನ್ಯೂಸ್ ಅನ್ನು ನೋಡ್ತಾ ಇರುವಂತವರು ಅಥವಾ ಅವರ ಫ್ಯಾಮಿಲಿ ಅವರು ಏರ್ ಶೋಗೆ ಹೋಗಿರ್ತಾರೆ, ಯಾರೂ ಕೂಡ ಭಯಭೀತಗೊಳ್ಳುವಂತಹ ಯಾವುದೇ ರೀತಿಯಾದಂತಹ ಸನ್ನಿವೇಶ ಇಲ್ಲ, ಯಾಕಂದ್ರೆ ಎಲ್ಲರೂ ಸೇಫ್ ಆಗಿದ್ದಾರೆ, ಆದರೆ ಕಾರುಗಳು ಮಾತ್ರ ಭಸ್ಮ ಆಗಿರುವಂತದ್ದು. ಈ ಕುರಿತು ಮಾತನಾಡಲಿಕ್ಕೆ ಪ್ರತ್ಯಕ್ಷದರ್ಶಿ ಚಂದ್ರು ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರು ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಚಂದ್ರು ಅವರೇ, ತಾವು ಕೂಡ ಸ್ಥಳದಲ್ಲಿ ಇದ್ರ ಅವಘಡ ಸಂಭವಿಸಿದಾಗ? ಅವಾಗ ಜಸ್ಟ್ ಅಲ್ಲಿಂದ ಈ ಕಡೆ ಔಟ್ ಸೈಡ್ ಬಂದ ಮೇಡಮ್, ಅಲ್ಲಿ ತುಂಬಾ ಬೆಂಕಿ ಕನಸ್ಕೊತಾಯ್ತು. ಅದಕ್ಕೋಸ್ಕರ ಈಗ ನಾವು ಇಲ್ಲಿ ಯಲಹಂಕ ಹೆಬ್ಬಾಳ ಹತ್ರ ಬಂದು ಮನೆಗೆ. ತಮ್ಮ ಕಾರ್ ಇತ್ತ? ನಮ್ ಕಾರ್ ಅಲ್ಲೇ ಇತ್ತು, ಬಟ್ ನಾವು ನಮ್ ಫ್ರೆಂಡ್ ಯಾರೋ ಅಪ್ಡೇಟ್ ಕೊಟ್ರು ವಾಟ್ಸ್ಆಪ್ ಅಲ್ಲಿ, ಗ್ರೂಪ್ ಅಲ್ಲಿ ಇತ್ತು, ಈ ತರ ಬೆಂಕಿ ಎತ್ಕೊಂಡಿದೆ ಅಂತ ಹೇಳಿದ್ವಿ. ಮೊದ್ಲು ಹೋಗ್ಬಿಟ್ಟು ಗಾಡಿ ಎತ್ಕೊಂಡ್ ಬಂದು ಅಂದ್ರೆ ಎತ್ಕೊಂಡ್ ಬರೋ ಹಾಗಿತ್ತು, ಅವಕಾಶ ಇತ್ತು ಅಲ್ಲಿ ಜಾಗ? ಹೌದೌದು, ತಗೋಬರೋ ತರ ಇತ್ತು. ಬಟ್ ಏನಂದ್ರೆ ಇಲ್ಲಿ ಮೊದ್ಲೇ ಎಲ್ಲಾರು ಅಲ್ಲಿ ಯಾರು ಇರ್ಲಿಲ್ಲ, ಗಾಡಿ ಹತ್ರ ವೆಹಿಕಲ್ಸ್ ಹತ್ರ ಯಾರು ಇರ್ಲಿಲ್ಲ. ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡ್ಬಿಟ್ಟು ಎಲ್ಲಾ ಎಲ್ಲಿ ಔಟ್ ಸೈಡ್ ಹೋಗ್ಬಿಟ್ಟಿದ್ದಾರೆ. ಸುಮಾರು 5 hours, 6 hours ಬೇಕಾಗುತ್ತೆ ಕಸ್ಟಮರ್ಸ್ ಎಲ್ಲ, ಎಂಪ್ಲಾಯ್ಸ್ ಬರೋದು, ಎಲ್ಲೋ ಬೋರ್ಡ್ ವೈಟ್ ಬೋರ್ಡ್ ಎಲ್ಲಾ ವೆಹಿಕಲ್ಸ್ ಇತ್ತು ಇಲ್ಲಿ.
ಬಟ್ ಆಲ್ಮೋಸ್ಟ್ ಅದೃಷ್ಟ ಅಂತ ಹೇಳ್ತೀರಿ, ಯಾಕಂದ್ರೆ ಕ್ಯಾಬ್ ಡ್ರೈವರ್ ಗಳು ಯೂಶುವಲಿ ಕಾರ್ ಒಳಗೆ ಕೂತಿರ್ತಾರೆ, ಆದ್ರೆ ಏನೋ ಅದೃಷ್ಟ ಅನ್ಸುತ್ತೆ ಯಾರು ಇರ್ಲಿಲ್ಲ. ಹೌದೌದು, ಒಂದೊಂದ್ ಗಾಡಿಲಿ ಇದ್ರು, ಬಟ್ ಯಾವ ತರ ಏನ್ ಆದ್ರು ಅಂತ ಗೊತ್ತಿಲ್ಲ. ಬಟ್ ನಾವು ಬಂದ್ಬಿಟ್ಟು ಅಲ್ಲಿಂದ ಪ್ಲೇಸಿಂದ, ಬಟ್ ಸುಮಾರು ಜನ ಹೆಲ್ಪ್ ಮಾಡ್ತಿದ್ರು, ನಾವು ಹೆಲ್ಪ್ ಮಾಡಕ್ ಸಾಧ್ಯ ಅಷ್ಟೊಂದು ಬೆಂಕಿಯಲ್ಲಿ. ನಿಜ ನಿಜ, ದೂರ ಇದ್ರೆ ಅದೊಂದು ಬಹಳ ದೊಡ್ಡ ಸಹಾಯ ಆಗುತ್ತೆ ಅಗ್ನಿಶಾಮಕ ದಳದವರಿಗೆ. ಅದಕ್ಕೋಸ್ಕರ ನಾವು ಅಲ್ಲಿಂದ ಬಂದು. ಎಸ್ 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 ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಚಂದ್ರು ಅವರೇ, ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕೆ. ಬಹಳಷ್ಟು ಜನ ಕ್ಯಾಬ್ ಡ್ರೈವರ್ ಗಳು ಬಹಳ ದೂರದಲ್ಲಿ ಇದ್ರು, ಹಲವರು ಕಾರ್ ನೊಳಗೆ ಇರ್ಲಿಲ್ಲ, ಇದು ಕೂಡ ಸಹಾಯ ಆಯ್ತು, ಯಾವುದೇ ಜೀವ ಹಾನಿ ಆಗ್ಲಿಲ್ಲ ಅಂತಿದ್ದಾರೆ ಚಂದ್ರು. ಲಾಸಂಗ್ ಲಾದಂ ಪುಟ್ರನೆ ಅಂದಾಗ ನೂರ ಮೂವತ್ತಕ್ಕೂ ಹೆಚ್ಚು ಕಾರುಗಳು ಬೆಂಕಿಗೆ ಆಹುತಿಯಾಗಿದೆ. ಏರ್ ಶೋ ನಲ್ಲಿ ಫೈರ್ ಶೋ ನಡೆದಂತಾಗಿದೆ, ಅಗ್ನಿ ಅವಘಡ ಸಂಭವಿಸಿರುವಂತದ್ದು. ಏರ್ ಶೋದಲ್ಲಿ ಮತ್ತೊಂದು ಅವಘಡ, ಸುಮಾರು 130ಕ್ಕೂ ಹೆಚ್ಚು ಕಾರುಗಳು ಭಸ್ಮ ಆಗಿವೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಬೆಂಕಿಯ ಕೆನ್ನಾಲೆ ಆವರಿಸಿರೋದನ್ನ, ಹೊಗೆ ಎಲ್ಲ ಕಡೆಯಲ್ಲೂ ಕೂಡ ವ್ಯಾಪಿಸಿದೆ. ಮಠ ಮಠ ಮಧ್ಯಾಹ್ನದಲ್ಲಿ ಅಲ್ಲಿದ್ದಂತ ಹುಲ್ಲಿನ ಬಣವೆಗೆ ಬೆಂಕಿ ತಗಲಿದ ಪರಿಣಾಮವಾಗಿ ಅದು ಕಾರುಗಳಿಗೆ ವ್ಯಾಪಿಸಿರುವಂತದ್ದು. ಆದ್ರೆ ಪ್ರಮುಖವಾಗಿ ಇಲ್ಲಿ ಸಮರ್ಪಕ ಕಾರಣ ಏನು, ಹೇಗಾಯ್ತು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಸ್ಪಷ್ಟ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಪ್ರತ್ಯಕ್ಷ ದರ್ಶಿಗಳು ಬಹಳಷ್ಟು ಜನ ಈ ಸುವರ್ಣ ನ್ಯೂಸ್ ಗೆ ಪ್ರತಿಕ್ರಿಯಿಸ್ತಾ ಇದ್ರು, ನನ್ನ ಕಾರನ್ನ ಜಸ್ಟ್ ಪಾರ್ಕ್ ಮಾಡಿ ಬಂದಿದ್ದೆ, 2 ನಿಮಿಷ ಆಗಿತ್ತಷ್ಟೇ, ಅಷ್ಟರಲ್ಲಾಗಲೇ ಬೆಂಕಿ ವ್ಯಾಪಿಸ್ಕೊಳ್ತಾ ಹೋಯ್ತು ಅಂತಿದ್ದಾರೆ ಪ್ರತ್ಯಕ್ಷ ದರ್ಶಿ ಸಂತೋಷ್. ಅವರ ಕಾರು ಕೂಡ ಭಸ್ಮ ಆಗಿರುವಂತದ್ದು. ಇನ್ನು ಹಲವರಿಗೆ ಅದೃಷ್ಟ ಚೆನ್ನಾಗಿತ್ತು, ಅವರು ಪಾರ್ಕ್ ಮಾಡ್ಲಿಕ್ಕೆ ಏನೇನು ಹೋಗ್ಬೇಕು ಅನ್ನುವ ಅಷ್ಟರಲ್ಲಿ ಈ ಅವಘಡ ಸಂಭವಿಸಿದೆ, ಹಾಗಾಗಿ ಪಾರಾಗಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಇಲ್ಲಿ ಒಂದು ಸಮಾಧಾನದ ವಿಚಾರ ಅಂತಂದ್ರೆ, ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಸಂಭವಿಸಿಲ್ಲ, ಯಾರಿಗೂ ಕೂಡ ಅಪಾಯ ಆಗಿಲ್ಲ, ಕಾರುಗಳು ಮಾತ್ರ ಭಸ್ಮ ಆಗಿರುವಂತದ್ದು. ಯಾಕಂದ್ರೆ ಈ ಏರ್ ಶೋ ನಡೆಯುವಂತಹ ಜಾಗ ಏನಿದೆ, ಆ ಜಾಗಕ್ಕೂ ಈ ಪಾರ್ಕಿಂಗ್ ಜಾಗಕ್ಕೂ ಸುಮಾರು 2 ಕಿಲೋಮೀಟರ್ಗಳಷ್ಟು ಅಂತರ ಇರುವಂತದ್ದು. ಹಾಗಾಗಿ ಎಲ್ಲರೂ ಕೂಡ ಏರ್ ಶೋ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ರು, ಅದರ ಜೊತೆಗೆ ಕಾರ್ನಲ್ಲೂ ಕೂಡ ಬಹುತೇಕರು ಯಾರು ಇರಲಿಲ್ಲ. ಅಗ್ನಿ ಅವಘಡ ಸಂಭವಿಸ್ತಾ ಇದ್ದಂತೆ ಎಚ್ಚೆತ್ತುಕೊಂಡ್ರು ಕೂಡ ಇನ್ನುಳಿದಂತವರು ಯಾರೆಲ್ಲ ಇದ್ರು. ಹಾಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಜೀವಹಾನಿ ಆಗಿಲ್ಲ, ಯಾರಿಗೂ ಅಪಾಯ ಸಂಭವಿಸಿಲ್ಲ. ಆದ್ರೆ 130ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಕರಕಲಾಗಿರುವಂತದ್ದು, ಹೊಗೆ ವ್ಯಾಪಿಸ್ತಾ ಇದೆ. ಏರ್ ಶೋ ನಲ್ಲಿ ಮತ್ತೊಂದು ವಿಘ್ನ ಸಂಭವಿಸಿದೆ, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಬಾನೆತ್ತರಕ್ಕೆ ಆವರಿಸಿದೆ ಹೊಗೆ. ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಕಾರುಗಳಿಗೆ ತೀವ್ರವಾಗಿ ಎಲ್ಲವೂ ಕೂಡ ಬೆಂಕಿ ವ್ಯಾಪಿಸಿರುವಂತದ್ದು. ಯಾಕಂದ್ರೆ ಇದು ಪಾರ್ಕಿಂಗ್ ಜಾಗ, ಗೇಟ್ ನಂಬರ್ 5 ಬಳಿ ನಡೆದಂತಹ ಘಟನೆ ಅದು. ಹೇಗೆ ಆರಂಭ ಆಯಿತು, ಎಲ್ಲಿ ಹೊತ್ಕೊಳ್ತು ಬೆಂಕಿ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಸ್ಪಷ್ಟ ಚಿತ್ರಣ ಸಿಗಬೇಕಾಗಿದೆ. ಆದ್ರೆ ಅಲ್ಲಿ ಹುಲ್ಲಿನ ಬಣವೆ ಇತ್ತು, ಜೊತೆಗೆ ಒಂದು ಗ್ಯಾಸ್ ಸಿಲಿಂಡರ್ ಕಾರ್ ಇತ್ತು ಅನ್ನುವಂತಹ ಮಾಹಿತಿಯನ್ನು ಕೂಡ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ರು. ಆ ಹುಲ್ಲಿನ ಬಣವೆಗೆ ಹೊತ್ತಿಕೊಂಡಂತಹ ಪರಿಣಾಮವಾಗಿ ಅದು ತೀವ್ರವಾಗಿ ಕ್ವಿಕ್ ಆಗಿ ವ್ಯಾಪಿಸಿದೆ ಕಾರುಗಳಿಗೆ. ಹಾಗಾಗಿ ಪರಿಣಾಮವಾಗಿ 130ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಕರಕಲಾಗಿವೆ, ಭಸ್ಮ ಆಗಿದೆ.
ಬಾನೆತ್ತರಕ್ಕೆ ಹೊಗೆ ಆವರಿಸ್ತಾ ಇರೋದನ್ನ ನೋಡ್ತಾ ಇದ್ದೀರಿ. ಸದ್ಯಕ್ಕೆ ಅಲ್ಲಿಂದ ಜನರೆಲ್ಲರನ್ನೂ ಕೂಡ ಹೊರಕ್ಕೆ ಕಳುಹಿಸಲಾಗಿದೆ, ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇರುವಂತದ್ದು. ಆದ್ರೆ ಬೆಂಕಿಯ ಕೆನ್ನಾಲೆ ವಿಪರೀತ ಆಗಿರೋದ್ರಿಂದ ಈಗಲೂ ಕೂಡ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ಸ್ಥಳದಿಂದ ಜನರನ್ನ ದೂರ ಕಳಿಸ್ತಾ ಇದ್ದಾರೆ ಪೊಲೀಸರು. ಅಗ್ನಿ ಅವಘಡಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗಿಲ್ಲ, ಆದ್ರೆ ಬಹಳಷ್ಟು ಮಂದಿ ಕಾರನ್ನ ಕಳೆದುಕೊಂಡಿದ್ದಾರೆ, ಭಸ್ಮ ಆಗಿದೆ. ಆದ್ರೆ ಒಂದಂತೂ ಸ್ಪಷ್ಟ, ಯಾರಿಗೂ ಕೂಡ ಜೀವಹಾನಿಯಾಗಿಲ್ಲ. ಹಾಗಾಗಿ ಏರ್ ಶೋ ನೋಡ್ಲಿಕ್ಕೆ ಬಹಳಷ್ಟು ಜನರ ಸಂಬಂಧಿಕರು ಬಂದಿರ್ತಾರೆ. ಅವರು ಟಿವಿ ನೋಡ್ತಾ ಇದ್ದಂತವರು ಭಯಗೊಳ್ಳೋದು ಬೇಡ, ಯಾಕಂದ್ರೆ ಯಾರಿಗೂ ಸಮಸ್ಯೆ ಆಗಿಲ್ಲ, ಕೇವಲ ಕಾರುಗಳು ಮಾತ್ರ ಸುಟ್ಟು ಕರಕಲಾಗಿವೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಹೇಗೆ ವ್ಯಾಪಿಸಿದೆ ಹೊಗೆ ಅನ್ನೋದನ್ನ. ಕಿಲೋಮೀಟರ್ ಗಟ್ಟಲೆ ಈ ಬೆಂಕಿಯ ಹೊಗೆ ಕಾಣಿಸ್ಕೊಳ್ತಾ ಇದೆ. ಪಾರ್ಕಿಂಗ್ ಗೇಟ್ ನಂಬರ್ 5 ಬಳಿ ನಡೆದಂತಹ ಅಗ್ನಿ ದುರಂತ ಇದು. ಹೀಗಾಗಿ ಏರ್ ಶೋವನ್ನ ಸ್ಥಗಿತಗೊಳಿಸಲಾಗಿದೆ. ನೋಡ ನೋಡ್ತಿದ್ದಂತೆ ಬೆಂಕಿ ಆವರಿಸ್ಕೊಂತು, ಬಹಳಷ್ಟು ಮಂದಿ ಅಲ್ಲಿಂದ ತಮ್ಮ ಕಾರನ್ನು ತೆಗಿಲಿಕ್ಕೆ ಸಹಾಯ ಆಯಿತು. ಆದರೆ ಹತ್ತಿರದಲ್ಲಿದ್ದಂಥವರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಜೊತೆಗೆ ಬೆಂಕಿಯ ತೀವ್ರತೆ ಹೆಚ್ಚಾಗಿದ್ದರಿಂದ ತಕ್ಷಣವೇ ಅಲ್ಲಿದ್ದಂತಹ ಜನರನ್ನ ಹೊರಕ್ಕೆ ಕಳಿಸಲಾಗಿದೆ. ಬಹಳಷ್ಟು ಮಂದಿ ಹೇಳ್ಕೊಳ್ತಾ ಇದ್ರು, ನಾನು ಕೂಡ ಕಾರನ್ನು ಅದೇ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡಿದ್ದೆ, ಬೆಂಕಿ ಕಾಣಿಸ್ಕೊಂಡ ತಕ್ಷಣ ನಾನು ಕಾರನ್ನು ತೆಗೆದು ಬಿಟ್ಟೆ, ಪಾರಾಯಿತು. ಆದ್ರೆ ಕೆಲವರಿಗೆ ಆ ದೃಷ್ಟ ಇರಲಿಲ್ಲ, ಜಸ್ಟ್ ಮಿಸ್ ಆದ್ವಿ ನಾವು, ಆದ್ರೆ ಕಾರ್ ಮಾತ್ರ ಭಸ್ಮ ಆಯ್ತು ಅಂದರು ಪ್ರತ್ಯಕ್ಷದರ್ಶಿ ಸಂತೋಷಿಗೆ. ಒಬ್ಬೊಬ್ಬರದು ಒಂದೊಂದು ಕತೆ, ಆದ್ರೆ ಒಂದಂತೂ ಸಮಾಧಾನಕರ, ಯಾರಿಗೂ ಕೂಡ ಪ್ರಾಣಹಾನಿಯಾಗಲಿ ಯಾವುದೇ ಅಪಾಯವಾಗಲಿ ಸಂಭವಿಸಿಲ್ಲ. ಸ್ಥಳದ ಚಿತ್ರಣವನ್ನು ಸಂಪೂರ್ಣವಾಗಿ ವಿವರಿಸುತ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ಸ್ಥಳದಿಂದ ವಾಕ್ ಥ್ರೂ ನಡೆಸಿದ್ದಾರೆ, ನೋಡೋಣ. ಪಾರ್ಕಿಂಗ್ ಪ್ಲೇಸ್ ನಲ್ಲಿ ಅಗ್ನಿ ಆಕಸ್ಮಿಕ ಸಂಭವಿಸಿದೆ. ವಾಯುನೆಲೆಯಲ್ಲಿರುವಂತಹ ಅಗ್ನಿ ಶಾಮಕ ದಳದ ವಾಹನಗಳು ಇವಾಗ ಅಲ್ಲಿಗೆ ಮೂವ್ ಆಗ್ತಾ ಇದಾವೆ. ಅಂದ್ರೆ ಏರೋ ಶೋ ಇಂಡಿಯಾ ನಡೀತಿರುವಂತಹ ಎದುರುಗಡಿನ ಭಾಗದಲ್ಲಿ ಅಲ್ಲೂ ಕೂಡ ವಾಯುಸೇನೆಯ ಜಾಗ ಇದೆ. ಅಲ್ಲಿ ಫೈರ್ ಆಗಿದೆ ಅನ್ನುವಂತಹ ಮಾಹಿತಿ ಬಂದಿದೆ. ಮತ್ತೆ ದಟ್ಟವಾದ ಹೊಗೆ ಇದೆ. 5 ಕಾರ್ಗಳು ಸುಟ್ಟು ಭಸ್ಮವಾಗಿವೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ. ಹಾಗಾಗಿ ವಾಯುನೆಲೆಯಲ್ಲಿದ್ದಂತಹ ಎಲ್ಲ ಅಗ್ನಿಶಾಮಕ ವಾಹನಗಳು ಕೂಡ ತಕ್ಷಣ ಅಲ್ಲಿಗೆ ಧಾವಿಸ್ತಾ ಇದಾವೆ. ಏರೋ ಶೋ ನಡೆಯುತ್ತಿರುವಂತಹ ಜಾಗದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ, ಯಾರೂ ಕೂಡ ಆತಂಕಕ್ಕೊಳಗಾಗುವಂತಹ ಅವಶ್ಯಕತೆ ಇಲ್ಲ. ಆದರೆ ಏರ್ ಶೋ ನಡೆಯುವಂತಹ ಜಾಗದಿಂದ ಆಪೋಸಿಟ್ ಎದುರುಗಡೆ ಇರುವಂತಹ ಏರೋ ಇಂಡಿಯಾದ ಅಂದ್ರೆ ವಾಯುಸೇನೆಯ ಜಾಗದಲ್ಲಿ ಪಾರ್ಕಿಂಗ್ ಜಾಗವನ್ನು ಮಾಡಲಾಗಿತ್ತು ಕಾರ್ಗಳಿಗೆ. ಆ ಜಾಗದಲ್ಲಿ ಫೈರ್ ಆಗಿರುವುದೇ ಅನ್ನುವಂತಹ ಮಾಹಿತಿ ಇದೆ. ಮತ್ತೆ 4-5 ಕಾರ್ಗಳು ಮತ್ತೆ 2 ಬೈಕ್ ಸುಟ್ಟು ಕರಕಲಾಗಿವೆ ಅನ್ನುವಂತಹ ಮಾಹಿತಿ ಇದೆ. ತಕ್ಷಣ ಅಕ್ಕಪಕ್ಕ ಇದ್ದಂತಹ ಫೈರ್ ಸ್ಟೇಷನ್ ಇಂದ ಎಲ್ಲ ವೆಹಿಕಲ್ಗಳು ಕೂಡ ಅಲ್ಲಿಗೆ ಮೂವ್ ಆಗಿವೆ. ಆದಷ್ಟು ಬೇಗ ಅಲ್ಲಿರುವಂತಹ ಬೆಂಕಿಯನ್ನ ನಂದಿಸುವಂತಹ ಕೆಲಸವನ್ನ ಈಗ ಅಗ್ನಿಶಾಮಕ ದಳ ಮಾಡ್ತಾ ಇದ್ದಾರೆ. ಹೊಗೆ ಸಮಯದಿಂದ ಸಮಯಕ್ಕೆ ಜಾಸ್ತಿ ಆಗ್ತಾ ಬರ್ತಾ ಇದೆ. ಹಾಗಾಗಿ ಇವತ್ತು ಸಾರ್ವಜನಿಕರ ಪ್ರವೇಶ ಹೆಚ್ಚಿರೋದ್ರಿಂದ ಅವರಲ್ಲಿ ಆತಂಕವೇ ಹೆಚ್ಚಿದೆ. ಈಗ ಎಲ್ರಿಗೂ ಅಗ್ನಿಶಾಮಕ ವಾಹನಗಳು, ರನ್ವೇಯಲ್ಲಿದ್ದಂತಹ ವಾಹನಗಳು ಮತ್ತೆ ಇಲ್ಲಿ ಏರೋ ಇಂಡಿಯಾದ ಸೇಫ್ಟಿಗಿದ್ದಂತಹ ಎಲ್ಲ ವಾಹನಗಳು ಕೂಡ ಹೋಗಿ ನಂದಿಸುವಂತಹ, ಬೆಂಕಿಯನ್ನು ಆರಿಸುವಂತಹ ಕೆಲಸವನ್ನ ಈಗ ಮಾಡ್ತಾ ಇದ್ದಾವೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಶಶಿಶೇಖರ್, ಸುವರ್ಣ ನ್ಯೂಸ್, ಬೆಂಗಳೂರು. ಎಸ್, ಇದು ನಮ್ಮ ಪ್ರತಿನಿಧಿ ಶಶಿಶೇಖರ್. ಅವರು ಏರ್ ಶೋ ನಡೀತಾ ಇದ್ದಂತಹ ಜಾಗದಿಂದ ವಿವರಿಸಿದಂತದ್ದು. ಆ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ಅದು ಎಷ್ಟು ಕಾರುಗಳು ಅಲ್ಲಿ ಸುಟ್ಟು ಕರಕಲಾಗಿವೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರಲಿಲ್ಲ. ಆದ್ರೆ ಅಗ್ನಿ ಅಂದ ಕೆನ್ನಾಲೆ ಹೇಗೆ ವ್ಯಾಪಿಸ್ತು ಅಂತಂದ್ರೆ, ಮೊದಲು 4-5 ಅಂತ ಇದ್ದದ್ದು ನಂತರ 130 ಏರಿಕೆಯಾಗಿದೆ. ಸುಮಾರು 130 ಕಾರುಗಳು ಸುಟ್ಟು ಕರಕಲಾಗಿದೆ. ಪಾರ್ಕಿಂಗ್ ಗೇಟ್ ನಂಬರ್ 5 ಬಳಿ ಕಾಣಿಸ್ಕೊಂಡಂತಹ ಬೆಂಕಿಯ ವ್ಯಾಪಿಸಿದಂತಹ ರೀತಿ ಹೇಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಹೊಗೆ ಸುಮಾರು ಕಿಲೋಮೀಟರ್ ಗಟ್ಟಲೆ ವ್ಯಾಪಿಸಿರುವಂತದ್ದು. ಈಗಲೂ ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಸುಮಾರು 3-4 ಸಾವಿರ ಕಾರುಗಳನ್ನ ನಿಲ್ಲಿಸಬಹುದಂತ ಜಾಗ, ಅಷ್ಟು ಕಾರುಗಳು ಅಲ್ಲಿ ಪಾರ್ಕ್ ಮಾಡಲಾಗಿತ್ತು. 130 ಹೆಚ್ಚು ಕಾರುಗಳು ಭಸ್ಮವಾಗಿವೆ.
ಸಾವಿರ ಕಾರುಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಯಾಗಿದೆ. ಆದರೆ ಈ ಅವಘಡ ಸಂಭವಿಸಿದಂತಹ ಜಾಗ ಏನಿದೆ, ಗೇಟ್ ನಂಬರ್ 5 ಅಲ್ಲಿ ಸುಮಾರು 3-4 ಸಾವಿರ ಕಾರುಗಳನ್ನ ಪಾರ್ಕ್ ಮಾಡಲಾಗಿತ್ತು. ಪಕ್ಕ ಪಕ್ಕದಲ್ಲಿಂತಹ ಕಾರುಗಳಿಗೆ ತೀವ್ರವಾಗಿ ಕ್ವಿಕ್ ಆಗಿ ಈ ಬೆಂಕಿ ಕೆನ್ನಾಲೆ ವ್ಯಾಪಿಸಿದ ಪರಿಣಾಮವಾಗಿ 130ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಕರಕಲಾಗಿರುವಂತದ್ದು. ಅಗ್ನಿ ಅವಘಡದ ಹಿನ್ನೆಲೆಯಲ್ಲಿ ಏರ್ ಶೋವನ್ನ ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ. ಸುವರ್ಣ ನ್ಯೂಸ್ಗೆ ಬಹಳಷ್ಟು ಜನ ಪ್ರತ್ಯಕ್ಷ ದರ್ಶಿಗಳು ಮಾಹಿತಿಯನ್ನ ನೀಡ್ತಾ ಇದ್ರು ಹೇಗೆ ವ್ಯಾಪಿಸ್ತು ಅನ್ನೋದನ್ನ. ಆದ್ರೆ ಇದಕ್ಕೆ ಕಾರಣ ಏನು ಅನ್ನೋದು ಕೂಡ ಇನ್ನೂ ಕೂಡ ಗೊತ್ತಾಗಿಲ್ಲ. ಆದ್ರೆ ಅಲ್ಲಿ ಹುಲ್ಲಿನ ಬಣವೆ ಇತ್ತು, ಮಠ ಮಠ ಮಧ್ಯಾಹ್ನ ಬಿಸಿಲಿನ ಸಮಯ, ಹಾಗಾಗಿಯೇ ಬೆಂಕಿ ವ್ಯಾಪಿಸಿದೆ ತೀವ್ರವಾಗಿ. ಆದ್ರೆ ಯಾರು ಕೂಡ ಆತಂಕ ಪಡುವ ಅಗತ್ಯ ಇಲ್ಲ, ಯಾರಿಗೂ ಕೂಡ ಅಲ್ಲಿ ಅಪಾಯ ಸಂಭವಿಸಿಲ್ಲ, ಜನರಿಗೆ ಯಾರಿಗೂ ಅಪಾಯ ಸಂಭವಿಸಿಲ್ಲ. ಆದ್ರೆ ಕಾರುಗಳು ಮಾತ್ರ ಭಸ್ಮ ಆಗಿದೆ. ಪ್ರತ್ಯಕ್ಷದರ್ಶಿ ಸಂತೋಷ್ ಹೇಳ್ತಾ ಇದ್ರು, ಮೊನ್ನೆಷ್ಟೇ ತೆಗೆದುಕೊಂಡಂತಹ ಕಾರು ಮೇಡಮ್, ಆದ್ರೆ ಸುಟ್ಟು ಕರಕಲಾಗಿ ಹೋಯ್ತು ಅಂತ. ಆದ್ರೆ ಜಸ್ಟ್ ಮಿಸ್ ಆಗಿದ್ದಾರೆ, ಅವರು ಅಪಾಯದಿಂದ ಪಾರಾಗಿದ್ದಾರೆ, ಪಾರ್ಕ್ ಮಾಡಿ ಹೊರ ಬಂದಿದ್ದಾರೆ. 2 ನಿಮಿಷ ಆಗಿದೆ ಅಷ್ಟೇ. ಹಿಂತಿರುಗಿ ನೋಡಿದ್ರೆ ಒಂದಾದ ಮೇಲೊಂದಂತೆ ಬೆಂಕಿ ವ್ಯಾಪಿಸ್ತಾ ಹೋಗಿದೆ ಕಾರಿಂದ ಕಾರಿಗೆ. ಎಸ್, ಈ ಕುರಿತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದೀಶ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಸದ್ಯದ ಅಪ್ಡೇಟ್ ಏನು? ಪ್ರತಿಮಾ, ಏನಂತಂದ್ರೆ ಏರ್ ಶೋ ಏನ್ ಬೆಳಗ್ಗೆ 10:00 ಪ್ರಾರಂಭ ಆಯ್ತು ಅಂದ್ರೆ ಇದು 11:00 ಬೆಂಕಿ ಹತ್ಕೊಂಡಿದೆ ಅನ್ನುವಂತ ಮಾತನ್ನ ಇಲ್ಲಿನ ಪ್ರತ್ಯಕ್ಷ ದರ್ಶಿಗಳು ಹೇಳ್ತಾ ಇದ್ರು. ಈಗ ಸದ್ಯಕ್ಕೆ ಬೆಂಕಿ ನಂದಿಸುವಂತಹ ಕೆಲಸವನ್ನ ಅಗ್ನಿಶಾಮಕ ದಳದ ಅಧಿಕಾರಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಯಾಕಂದ್ರೆ ಸುಮಾರು 20ಕ್ಕೂ ಹೆಚ್ಚು ಈಗಾಗಲೇ ಅಗ್ನಿಶಾಮಕ ದಳದ ವಾಹನ ಸಿಬ್ಬಂದಿಗಳು ಅದನ್ನ ಬೆಂಕಿ ನಂದಿಸುವಂತಹ ಕೆಲಸವನ್ನ ಅರಸ ಮಾಡ್ತಾ ಇದ್ದಾರೆ. ಅಂದ್ರೆ ಸುಮಾರು ಆ ಒಂದು ಪಾರ್ಕಿಂಗ್ ಪ್ರದೇಶದಲ್ಲಿ ಗೇಟ್ ನಂಬರ್ 5 ಸುಮಾರು 3-4 ಸಾವಿರಕ್ಕೂ ಹೆಚ್ಚು ಕಾರುಗಳನ್ನ ಪಾರ್ಕಿಂಗ್ ಮಾಡಿದ್ರು ಅನ್ನುವಂತ ಒಂದು ಮಾಹಿತಿ ಇದೆ. ಆದ್ರೆ ಸುಮಾರು 100ಕ್ಕೂ ಹೆಚ್ಚು ಕಾರುಗಳು ಬೆಂಕಿಗೆ ಆಹುತಿಯಾಗಿದೆ. ಅಂದ್ರೆ ಬೆಳಗ್ಗೆ ಒಂದು ಕಾರಿಗೆ ಬೆಂಕಿ ಎತ್ಕೊಂಡಿದೆ ಅಂತ ಕ್ರಮೇಣ ಬೆಂಕಿ ವ್ಯಾಪಿಸಿ ಸುಮಾರು 100ಕ್ಕೂ ಹೆಚ್ಚು ಕಾರುಗಳಿಗೂ ಈ ಒಂದು ಬೆಂಕಿ ಹೊತ್ಕೊಂಡಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಇಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಏನು ಹುಲ್ಲಿತ್ತು, ಒಣ ಹುಲ್ಲಿತ್ತು, ಅದನ್ನ ಸುಮಾರು 4-5 ದಿನಗಳ ಹಿಂದೆ ಅದನ್ನ ಕಟ್ ಮಾಡಿದ್ರು, ಅದು ಒಣಗಿ ಅದು ಬೆಂಕಿ ಎತ್ಕೊಂಡಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದಾರೆ ಇಲ್ಲಿ ಪ್ರತ್ಯಕ್ಷ ದರ್ಶಿಗಳು. ಆದ್ರೆ ನಮಗೆ ಬಂದ ಮಾಹಿತಿ ಪ್ರಕಾರ ಸುಮಾರು ಅಲ್ಲಿ ಏನು ಬೆಂಕಿ ಎತ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಯಾವುದೋ ಒಂದು ವಾಹನದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ತಕ್ಷಣ ಅದು ಎಲ್ಲ ವಾಹನಗಳಿಗೂ ವ್ಯಾಪಿಸಿ ಇಡೀ ಪ್ರದೇಶ ಬೆಂಕಿಯಿಂದ ಆವರಿಸ್ಕೊಂಡಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆದ್ರೆ ನಮ್ಗೆ ಯಾರನ್ನು ಕೂಡ ಅಲ್ಲಿ ಮಾಧ್ಯಮದವ್ರನ್ನಾಗ್ಲಿ ಜನರನ್ನಾಗ್ಲಿ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಬೆಂಕಿ ಹತ್ಕೊಂಡಿರೋದು ಅಲ್ಲಿಗೆ ಹತ್ರ ಸ್ಥಳಕ್ಕೆ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಅಲ್ಲ ನಂದೀಶ್, ಈಗ ಕಾರುಗಳನ್ನ ಪಾರ್ಕ್ ಮಾಡಿರ್ತಾರೆ, ವ್ಯಾಪಿಸ್ತಾ ಹೋಗ್ತಾ ಇದೆ, ಯಾಕಂದ್ರೆ ಕ್ಷಣ ಕ್ಷಣಕ್ಕೂ ಅಲ್ಲಿ ಕಾರು ಭಸ್ಮ ಆಗಿರುವಂತಹ ಸಂಖ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನನ್ನ ಕಾರ್ ಇದೆಯಪ್ಪ, ನಾನು ತೆಗೆದು ಬಿಡೋಣ ಅಂತ ಹಾಗೆ ಹೋಗುವಂತವ್ರು, ಅಂತದೇನಾದ್ರೂ ಘಟನೆಗಳು ನಡೀತಾ ಯಾರಿಗಾದ್ರೂ ಅಪಾಯ ಆಗಿದೆಯಾ ಅಂತ? ಅಂದ್ರೆ ಸದ್ಯಕ್ಕೆ ಅಲ್ಲಿ ಯಾರಿಗೂ ಕೂಡ ಅಪಾಯ ಆಗಿಲ್ಲ ಅನ್ನುವಂಥದ್ದು ಇಲ್ಲಿ ಪ್ರತ್ಯಕ್ಷ ದರ್ಶಿಗಳು ಹೇಳ್ತಾ ಇದ್ರೆ. ಯಾಕಂದ್ರೆ ನಾವೇ ಕೂಡ ಸುಮಾರು 20-30 ಕಾರುಗಳನ್ನ ನಾವು ಸೇವ್ ಮಾಡಿದ್ವಿ, ಪಕ್ಕಕ್ಕೆ ತಳ್ಳಿಬಿಟ್ವಿ ಅನ್ನುವಂತ ಮಾತನ್ನ ಅಲ್ಲಿ ಕಣ್ಣಾರೆ ಕಣ್ಣಾರೆ ಬಂದಂತ ಪ್ರತ್ಯಕ್ಷ ದರ್ಶಿಗಳು ಹೇಳ್ತಾ ಇದಾರೆ. ಅಂದ್ರೆ ಅಲ್ಲಿ ಸ್ಥಳದಿಂದ ಜನರನ್ನ ಎಲ್ಲರನ್ನು ಕೂಡ ಹೊರಗಡೆ ಪಾರ್ಕಿಂಗ್ ಏರಿಯಾದಿಂದ ಹೊರಗಡೆ ಕಳಿಸುವಂತ ಕೆಲಸವನ್ನ ಅಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇದಾರೆ. ಅಂದ್ರೆ ತಕ್ಷಣ ಅಲ್ಲಿ ಏನು ಬೆಂಕಿ ಹತ್ಕೊಂಡಿತ್ತು ಅದನ್ನ ಆ ಒಂದು ಸ್ಥಳದಿಂದ ಸುಮಾರು 500 ಮೀಟರ್ಸ್ ದಿಂದ 600 ಮೀಟರ್ ಅಷ್ಟು ದೂರಕ್ಕೆ ಕಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಈಗ ಸದ್ಯಕ್ಕೆ ಒಳಗಡೆ ಯಾವುದು ಕೂಡ ವಾಹನಗಳನ್ನ ಪಾರ್ಕಿಂಗ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಅಂದ್ರೆ ಬೇರೆ ಕಡೆ ಡೈವರ್ಟ್ ಮಾಡಿ ಕಳಿಸ್ತಾ ಇದೆ. ಸದ್ಯಕ್ಕೆ ಏನಂತಂದ್ರೆ ನಮ್ಗೆ ಸಿಕ್ತಿರ್ತಕ್ಕಂಥದ್ದು ಎಷ್ಟು ವಾಹನಗಳಿಗೆ ಅದು ಬೆಂಕಿ ಬಿದ್ದಿದೆ ಮತ್ತೆ ಎಷ್ಟು ಹಾನಿಯಾಗಿದೆ ಅನ್ನೋದು ಇದುವರೆಗೂ ಕೂಡ ಯಾರು ಕೂಡ ದೃಢಪಡಿಸ್ತಾ ಇಲ್ಲ. ಯಾಕಂದ್ರೆ 3-4 ಸಾವಿರ ವಾಹನಗಳು ಪಾರ್ಕ್ ಆಗಿದ್ವು ಅನ್ನುವಂತ ಮಾಹಿತಿ. ಅಂದ್ರೆ ಅಂತದೊಂದು ದೊಡ್ಡ ಜಾಗ, ಆ ಜಾಗದಲ್ಲಿ ಅಲ್ಲಿ ಯಾವುದು ಕೂಡ ಅಗ್ನಿಶಾಮಕ ವಾಹನಗಳು ಇರ್ಲಿಲ್ವಾ ಆ ಸಂದರ್ಭದಲ್ಲಿ? ಅಂದ್ರೆ ಸ್ಥಳದಲ್ಲಿ ಸುಮಾರು 1-2 ವಾಹನಗಳನ್ನ ಮುಂಜಾಗ್ರತಾ ಕ್ರಮವಾಗಿ ನಿಲ್ಸ್ಕೊಂಡಿದ್ರು ಅನ್ನುವಂಥದ್ದು ಅಧಿಕಾರಿಗಳು ಹೇಳ್ತಾ ಇದಾರೆ. ಆದ್ರೆ ಇದು ಸಂಪೂರ್ಣವಾಗಿ ಡಿಫೆನ್ಸ್ ಜಾಗ ಆಗಿರೋದ್ರಿಂದ ಒಂದೇ ಕಡೆಯಿಂದ ಮೂವ್ ಆಗ್ಬೇಕು. ಅಂದ್ರೆ ಗೇಟ್ ನಂಬರ್ 5 ಏನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆ ಇದೆ, ಆ ಒಂದು ಮುಖ್ಯ ರಸ್ತೆಯಿಂದ ಒಳಗಡೆ ಎಂಟ್ರಿ ಆಗಿ ಪಾರ್ಕಿಂಗ್ ಮಾಡುವಂತ ಒಂದು ಸ್ಥಳವನ್ನ ಮಾಡಿದ್ದಾರೆ. ಆದ್ರೆ ಅಲ್ಲಿ ಯಾರು ಕೂಡ ಬೇರೆ ಕಡೆಯಿಂದ ಡೈವರ್ಟ್ ಆಗುವಂತ ಸಾಧ್ಯತೆ ಇಲ್ಲ. ಯಾಕಂದ್ರೆ ಮೇನ್ ಮುಖ್ಯ ದ್ವಾರದ ಮೂಲಕವೇ ವಾಹನಗಳು ಹೋಗ್ಬೇಕು. ಅಂದ್ರೆ ಅಲ್ಲಿ ಸ್ಥಳದಲ್ಲಿ 2 ವಾಹನಗಳು ಫೈರ್ ಇಂಜಿನ್ ಗಳನ್ನ ನಿಲ್ಸಿದ್ವು. ಆದ್ರೆ ತದನಂತರ ಸುಮಾರು 20ಕ್ಕೂ ಹೆಚ್ಚು ವಾಹನಗಳು ಹೋಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಅಲ್ಲಿ ಎಷ್ಟು ವಾಹನಗಳಿಗೆ ಅಂದಾಜು ಎಷ್ಟು ವಾಹನಗಳಿಗೆ ಬೆಂಕಿ ತಗಲಿದೆ ಅಲ್ಲಿ ಮತ್ತೆ ಏನೆಲ್ಲ ಅನಾಹುತ ಆಗಿದೆ ಅನ್ನೋದು ಇನ್ನೂ ಅಷ್ಟೇ ದೃಢಪಡಿಸಬೇಕಿದೆ. ಆದ್ರೆ ಯಾರು ಕೂಡ ಮಾಹಿತಿಯನ್ನ ಸರಿಯಾಗಿ ಕೊಡ್ತಾ ಇಲ್ಲ. ಅಂದ್ರೆ ಪ್ರತ್ಯಕ್ಷ ದರ್ಶಿಗಳು ಹೇಳೋ ಪ್ರಕಾರ ಸುಮಾರು 100-100ಕ್ಕೂ ಹೆಚ್ಚು ವಾಹನಗಳಿಗೆ ಬೆಂಕಿ ತಗಲಿದೆ. ಅಲ್ಲಿ ಸುಮಾರು 3-4 ಸಾವಿರ ವಾಹನಗಳು ಪಾರ್ಕಿಂಗ್ ಅನ್ನ ಮಾಡಲಾಗಿತ್ತು. ಅಂದ್ರೆ ಅಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ವಾಹನಗಳನ್ನ ಪಾರ್ಕಿಂಗ್ ಮಾಡುವಂತ ಒಂದು ಪ್ರದೇಶ ಆಗಿದೆ. ಹಾಗಾಗಿ ಪಕ್ಕ ಪಕ್ಕದಲ್ಲಿ ಸಾಕಷ್ಟು ಒಣಹುಲ್ಲು ಇದ್ದಿದ್ರಿಂದ ಅಲ್ಲಿ ಕೂಡ ಬೆಂಕಿ ಇಡೀ ಪ್ರದೇಶ
ಬೆಂಕಿ ಹೊತ್ಕೊಂಡಿದೆ ಮತ್ತೆ ಸದ್ಯಕ್ಕೆ ಈಗ ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಆ ಬೆಂಕಿ ಹತೋಟಿಗೆ ತೆಗೆದುಕೊಳ್ತಾ ಇದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ಪ್ರತಿಮಾ ನಂದೀಶ್, ಏರ್ ಶೋ ಇವತ್ತು, ನಾಳೆ ಕೊನೆಯ ದಿನ, ಇವತ್ತು ವೀಕೆಂಡ್ ಬೇರೆ, ಹಾಗಾಗಿ ಜನ ಬಹುಶಃ ಜಾಸ್ತಿನೇ ಬಂದಿರ್ತಾರೆ ನಿನ್ನೆಗಿಂತಲೂ ಮೊನ್ನೆಗಿಂತಲೂ. ಹಾಗಾಗಿ ಅಲ್ಲಿ ಬಂದಂತಹ ಜನಗಳಿಗೆ ತಮ್ಮ ಕಾರ್ ನಿಲ್ಸಿದೀವಿ, ಬೆಂಕಿಗೆ ಆಹುತಿ ಆಗ್ಬಿಡ್ತಾ ಏನಾಯ್ತು ಅನ್ನುವಂತ ಪ್ಯಾನಿಕ್ ಸಿಚುವೇಶನ್ ಇರುತ್ತೆ, ಹಾಗಾಗಿ ಅವರಿಗೆ ಮಾಹಿತಿಯನ್ನ ಕೊಡಲಾಗ್ತಾ ಇದೆಯಾ ಅಥವಾ ಅಲ್ಲಿರುವಂತಹ ಜನರಲ್ಲಿ ಏನ್ ಭೀತಿ ಶುರುವಾಗಿದೆ ಅಂತ? ಖಂಡಿತವಾಗ್ಲೂ ಏನಂತಂದ್ರೆ ಪ್ರತಿಮಾ, ಈಗ ಸ್ಥಳದಲ್ಲಿ ಇದ್ದವರಿಗೆ ಒಂದ್ ರೀತಿ ಪ್ಯಾನಿಕ್ ಶುರುವಾಗಿದೆ, ಯಾಕಂದ್ರೆ ನಮ್ ಕಾರ್ ಏನಾಗಿದೆ ಏನಾಗಿದೆ ಅನ್ನುವಂಥದ್ದು, ಯಾಕಂದ್ರೆ ಅವರನ್ನು ಕೂಡ ಅಲ್ಲಿ ಸ್ಥಳಕ್ಕೆ ಬಿಡ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೆ ಮಾಹಿತಿ ಕೊಡ್ತಾ ಇದಾರೆ ನಿಮ್ ಕಾರ್ ಏನೂ ಆಗಿಲ್ಲ ಅನ್ನುವಂಥದ್ದು. ಆದ್ರೆ ಕೆಲವರು ಇನ್ನು ಏರ್ ಶೋ ನೋಡಕ್ ಹೋಗಿರೋರಿಗೆ ಅವ್ರಿಗೆ ಯಾವ್ದೇ ತರ ಮಾಹಿತಿ ಇಲ್ಲ, ಅಂದ್ರೆ ದಟ್ಟವಾದಂತ ಹೊಗೆ ಇದ್ದಾಗ ಏನಾಗಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಆತಂಕ ಆಗಿತ್ತು. ಆದ್ರೆ ಈಗ ಹೊಗೆಯನ್ನ ಸಂಪೂರ್ಣವಾಗಿ ಕ್ಲಿಯರ್ ಮಾಡಲಾಗಿದೆ, ಅಂದ್ರೆ ಅದನ್ನ ಹೊಗೆ ಬಾರದಂತೆ ಸಂಪೂರ್ಣವಾಗಿ ಆರಿಸಲಾಗಿದೆ. ಹೀಗಾಗಿ ಅದು ಒಂದ್ ರೀತಿ ಹತೋಟಿಗೆ ಬಂದಿದೆ, ಈಗ ಸ್ಥಳದಲ್ಲಿ ಒಂದ್ ರೀತಿ ಶಾಂತವಾಗಿದೆ, ಯಾಕೆಂತಂದ್ರೆ ಯಾರಿಗೂ ಏನೂ ಆಗಿಲ್ಲ ಅನ್ನುವಂಥದ್ದು. ಆದ್ರೆ ಸ್ಥಳದಲ್ಲಿ ಏನಾಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇಲ್ಲ. ಅಂದ್ರೆ ಪಾರ್ಕಿಂಗ್ ಮಾಡಿರುವಂತಹ ಸ್ಥಳದಲ್ಲಿ ಈಗಾಗಲೇ ಏರ್ ಶೋ ನೋಡೋಕೆ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆಗಿತ್ತು, ಅಂದ್ರೆ ಪಾರ್ಕಿಂಗ್ ಮಾಡಿರೋದು 8-7 ಗಂಟೆಯಿಂದಲೇ ಪಾರ್ಕಿಂಗ್ ಮಾಡಿದ್ದಾರೆ. ಹೀಗಾಗಿ ಮಧ್ಯಾಹ್ನ ಶೋಗೆ ಈಗ ಕೆಲವರು ಪಾರ್ಕಿಂಗ್ ಮಾಡೋದಕ್ಕೆ ಬರ್ತಾ ಇದಾರೆ, ಆದ್ರೆ ಅವರನ್ನ ಬೇರೆ ಕಡೆ ಡೈವರ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದಾರೆ. ಈಗ ಅಂದ್ರೆ ಅಲ್ಲಿ ಸ್ಥಳದಲ್ಲಿ ಏನಾಗಿದೆ ಅನ್ನುವಂಥದ್ದು ಅಧಿಕಾರಿಗಳೇ ದೃಢಪಡಿಸಬೇಕಿದೆ. ಪ್ರತಿಮಾ ನಂದೀಶ್, ಏರ್ ಶೋ ಸ್ಟೇಟಸ್ ಏನು ಸದ್ಯಕ್ಕೆ? ಸ್ಥಗಿತ ಆದ್ರೆ ಇವತ್ತೇ ನಡೆಯುತ್ತಂತ ಏನ್ ಅವ್ರು ಹೇಳ್ತಿದ್ದಾರೆ ಅಧಿಕಾರಿಗಳಿಂದ, ಏನಾದ್ರೂ ಅದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿದ್ಯಾ? ಪ್ರತಿಮಾ, ಈಗ ಏರ್ ಶೋ ಸ್ಥಗಿತ ಆಗೋದ್ರ ಬಗ್ಗೆ ಯಾವುದೇ ತರಹ ಮಾಹಿತಿ ಇಲ್ಲ. ಅಂದ್ರೆ ಈಗ ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಗೆ ಶೋ ಪ್ರಾರಂಭ ಆಗುತ್ತೆ. ಆದ್ರೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಏರ್ ಶೋ ನೋಡಕ್ಕೆ ಬಂದಿರೋದ್ರಿಂದ, ಇವತ್ತು ಸಾಟರ್ಡೇ ಆಗಿರೋದ್ರಿಂದ ಅಂದ್ರೆ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡಿದ್ದಾರೆ. ಸುಮಾರು ಒಂದು 60-70 ಸಾವಿರಕ್ಕೂ ಹೆಚ್ಚು ಜನರು ಇವತ್ತು ಸೇರುವಂತ ಒಂದು ನಿರೀಕ್ಷೆ ಇದೆ. ಹೀಗಾಗಿ ಅಂದ್ರೆ ಏರ್ ಶೋ ನಡೆಸಬಹುದು ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ಯಾಕಂತಂದ್ರೆ ಇದು ಬೆಂಕಿ ಹೊತ್ಕೊಂಡಿರ್ತಕ್ಕಂಥದ್ದು ಸುಮಾರು 3-4 ಕಿಲೋಮೀಟರ್ ದೂರದಲ್ಲಿ, ಅಂದ್ರೆ ಏರ್ ಶೋ ನಡೆಯುವಂತ ಸ್ಥಳದಿಂದ ಸುಮಾರು 3-4 ಕಿಲೋಮೀಟರ್ ದೂರದಲ್ಲಿ, ಅಂದ್ರೆ ಅದು ಕೂಡ ಡಿಫೆನ್ಸ್ ಜಾಗಕ್ಕೆ ಸೇರಿರ್ತಕ್ಕಂಥದ್ದು. ಹೀಗಾಗಿ ಏರ್ ಶೋಗೂ ಮತ್ತೆ ಇದಕ್ಕೂ ಯಾವುದೇ ತರ ಸಮಸ್ಯೆ ಆಗೋದಿಲ್ಲ ಅನ್ನುವಂಥ ಮಾತನ್ನ ಕೂಡ ಇಲ್ಲಿ ಅಧಿಕಾರಿಗಳು ಸ್ಪಷ್ಟಪಡಿಸ್ತಾ ಇದಾರೆ. ಆದ್ರೆ ಅಧಿಕೃತವಾಗಿ ಯಾರು ಕೂಡ ಏರ್ ಶೋ ನಡೆಯೋದ್ರ ಬಗ್ಗೆ ಇನ್ನೂ ಮಾಹಿತಿಯನ್ನ ನೀಡ್ತಾ ಇಲ್ಲ. ಪ್ರತಿಮಾ, ಎಸ್, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಮಾಹಿತಿಗೆ. ಎಷ್ಟು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಹೇಗೆ ಹೊತ್ತಿಕೊಂಡು ಕಾರಿಗೆ ಬೆಂಕಿ ಹೊತ್ತಿಕೊಂಡಂತ ಸಂದರ್ಭದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಒಮ್ಮೆಲೆ ವ್ಯಾಪಿಸುತ್ತೆ, ಬ್ಲಾಸ್ಟ್ ಆದಂತೆ ಕಂಡು ಬರ್ತಾ ಇರುವಂತದ್ದು, ಸಂಪೂರ್ಣವಾಗಿ ಬೆಂಕಿ ತನ್ನ ಕೆನ್ನಾಲಿಯನ್ನ ಆವರಿಸುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಸುವರ್ಣ ನ್ಯೂಸ್ ಸ್ಕ್ರೀನ್ ಮೇಲೆ ತಾವು ನೋಡ್ತಾ ಇರುವಂತದ್ದು ಪ್ರತ್ಯಕ್ಷ ದರ್ಶಿಗಳು ತೆಗೆದಂತಹ ಚಿತ್ರಣ. ನೋಡ್ತಿದ್ದಂತೆ ಕಾರಿಗೆ ಬೆಂಕಿ ಹೊತ್ತಿಕೊಂಡದ್ದು ಹೇಗೆ ಅನ್ನೋದನ್ನ ಈ ದೃಶ್ಯಗಳು ತೋರಿಸ್ತಾ ಇದೆ. ಒಂದೆರಡಲ್ಲ 130ಕ್ಕೂ ಹೆಚ್ಚು, ಸುಮಾರು ಈಗಂತೂ ಸದ್ಯದ ಅಪ್ಡೇಟ್ ಪ್ರಕಾರ ಸುಮಾರು 150ಕ್ಕೂ ಹೆಚ್ಚು ಕಾರುಗಳು ದಗದಗನೆ ಹೊತ್ತಿ ಉರಿದಿವೆ. ಸಿಲಿಂಡರ್ ಸ್ಫೋಟಗೊಂಡಿದೆ, ಅದರ ದೃಶ್ಯ ನೋಡ್ತಾ ಇದ್ದೀರಿ. ಇದೇ ಪ್ರಮುಖವಾಗಿ ಅಲ್ಲಿ ಈ ಅವಘಡಕ್ಕೆ ಕಾರಣ ಆಯಿತು ಅಂತಲೂ ಹೇಳಲಾಗ್ತಾ ಇದೆ. ಒಂದು ಕಡೆ ಹೊಗೆ ಆವರಿಸಿದೆ, ಆ ಸಂದರ್ಭದಲ್ಲಿ ಅಲ್ಲಿ ಸಿಲಿಂಡರ್ ಸ್ಫೋಟಗೊಂಡ ಚಿತ್ರಣ ನೋಡ್ತಾ ಇದ್ದೀರಿ. ಮೈ ಜುಮ್ಮನ್ನಂತೆ ದೃಶ್ಯವನ್ನ ನೋಡ್ತಾ ಇದ್ರೆ, ನೋಡಿದಂತೆ ಒಂದು ಕಡೆ ಕಾರುಗಳು ದಗದಗನೆ ಹೊತ್ತಿ ಉರಿದುವುದಕ್ಕೆ ಕಾರಣ ಅಲ್ಲಿ ಸಿಲಿಂಡರ್ ಸ್ಫೋಟ ಆಯಿತು ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಈ ದೃಶ್ಯಗಳ ಸಾಕ್ಷಿ. ಹಿಂದೆಂದೂ ಕಂಡರಿಯದ ಅಗ್ನಿ ಅವಘಡ ಸಂಭವಿಸಿದೆ ಏರ್ ಶೋ ನಲ್ಲಿ. ಏರ್ ಶೋ ನಡೀತಾ ಇರುವಂತಹ ಜಾಗದಿಂದ ಸುಮಾರು 2-2.5 ಕಿಲೋಮೀಟರ್ ದೂರದಲ್ಲಿರುವಂತಹ ಪಾರ್ಕಿಂಗ್ ಸ್ಥಳ, ಪಾರ್ಕಿಂಗ್ ನ ಗೇಟ್ ನಂಬರ್ 5 ಬಳಿ ನಡೆದಂತಹ ಅಗ್ನಿ ಅವಘಡದ ದೃಶ್ಯ. ಕಪ್ಪುಗಟ್ಟಿದೆ ಆಗಸ, ಫುಲ್ ಕಪ್ಪುಗಟ್ಟಿದೆ ಹೊಗೆಯನ್ನ ಆವರಿಸಿದೆ. ಅಷ್ಟರಲ್ಲೇ ಅಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಬೆಂಕಿ ಆವರಿಸುವುದನ್ನ ನೋಡ್ತಾ ಇದ್ದೀರಿ. ಒಂದೆರಡಲ್ಲ ಸುಮಾರು 20,000 ಕಾರುಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅದರಲ್ಲೂ ಈ ಅಗ್ನಿ ಅವಘಡ ದೃಶ್ಯಗಳಲ್ಲಿ ಏನು ನೋಡ್ತಾ ಇದ್ದೀರಿ, ಬೆಂಕಿ ಹೊತ್ತುಕೊಳ್ತಾ ಇದೆ, ಸ್ಫೋಟಗೊಳ್ತಾ ಇದೆ. ಅಲ್ಲಿ ಸುಮಾರು 3-4 ಸಾವಿರ ಕಾರುಗಳಿದ್ವು. ಮಾಡಿ
ಗ್ಯಾಸ್ ಸಿಲಿಂಡರ್ ಕಾರುಗಳು ಸ್ಫೋಟಗೊಂಡಂತಹ ರೀತಿ, ಬಾಂಬ್ ರೀತಿಯಲ್ಲಿ ಸಿಲಿಂಡರ್ ಕಾರುಗಳು ಬ್ಲಾಸ್ಟ್ ಆಗಿವೆ. ಹೀಗಾಗಿಯೇ ಅಕ್ಕಪಕ್ಕದಲ್ಲಿದ್ದಂತಹ ಕಾರುಗಳಿಗೆ ಬೆಂಕಿಯ ಕಿನ್ನಾಲೆ ಕ್ವಿಕ್ ಆಗಿ ವ್ಯಾಪಿಸಿರುವಂತದ್ದು ನಿಜಕ್ಕೂ ಅದೃಷ್ಟ ಅಂತಲೇ ಹೇಳಬೇಕು. ಬಾಂಬ್ ರೀತಿಯಲ್ಲಿ ಬ್ಲಾಸ್ಟ್ ಆದ್ರೂ ಕೂಡ ಅಲ್ಲಿ ಯಾರಿಗೂ ಕೂಡ ಯಾವುದೇ ರೀತಿಯ ಅಪಾಯ ಆಗಿಲ್ಲ. ಆದ್ರೆ ಕಾರುಗಳು ಭಸ್ಮ ಆಗಿವೆ. ನೋಡಿದವರೆಲ್ಲ ಇದನ್ನ ಬಾಂಬ್ ಅಂತಲೇ ಅಂದುಕೊಂಡು ಓಡಿದ್ದಾರೆ. ಅಲ್ಲಿಂದ ಬಾಂಬ್ ಬ್ಲಾಸ್ಟ್ ರೀತಿಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿರುವಂತದ್ದು. ಏರ್ ಶೋನಲ್ಲಿ ಮತ್ತೊಂದು ಅವಘಡ, ಅವಘಡದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಬಾಂಬ್ ಬ್ಲಾಸ್ಟ್ ರೀತಿಯಲ್ಲಿ ಕಾರ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ, ಸ್ಫೋಟಗೊಂಡಂತಹ ಬಗ್ಗೆ ನೋಡಿ, ಬಾಂಬೆ ಬ್ಲಾಸ್ಟ್ ಆಯಿತು ಅಂತ ಅಲ್ಲಿಂದ ಜನ ಕಾಲ್ ಕಿತ್ತಿದ್ದಾರೆ. ಹೊಗೆಯ ಕೆನ್ನಾಲೆ ಆವರಿಸಿರೋದನ್ನ ನೋಡ್ತಾ ಇದ್ದೀರಿ. ಏರ್ ಶೋ ನಡೀತಾ ಇರುವಂತಹ ಜಾಗದಿಂದ ಸುಮಾರು 2-2.5 ಕಿಲೋಮೀಟರ್ ದೂರದಲ್ಲಿರುವಂತಹ ಪಾರ್ಕಿಂಗ್ ಜಾಗದಲ್ಲಿ ಈ ಅವಘಡ ಸಂಭವಿಸಿದೆ. 150ಕ್ಕೂ ಹೆಚ್ಚು ಕಾರುಗಳು ಭಸ್ಮ ಆಗಿವೆ. ಈ ಅಂಕಿ ಇನ್ನಷ್ಟು ಏರುವಂತಹ ಸಾಧ್ಯತೆ ಕೂಡ ಇದೆ. ವೀಕೆಂಡ್ ಏರ್ ಶೋ ನಾಳೆ ಕೊನೆಗೊಳ್ತಾ ಇದೆ, ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದಾರೆ ಏರ್ ಶೋ ನೋಡ್ಲಿಕ್ಕಂತ. ಎಲ್ಲರೂ ಏರ್ ಶೋ ನೋಡೋದಲ್ಲಿ ಬ್ಯುಸಿ ಆದಂತಹ ಸಂದರ್ಭದಲ್ಲಿ ಇತ್ತ ಪಾರ್ಕಿಂಗ್ ಜಾಗದಲ್ಲಿ ಈ ಅವಘಡ ಸಂಭವಿಸಿದೆ. ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದನ್ನ ನೋಡ್ತಾ ಇದ್ದೀರಿ. ಸುಮಾರು 150ಕ್ಕೂ ಹೆಚ್ಚು ಕಾರುಗಳು ಆಹುತಿಯಾಗಿವೆ ಈ ಬೆಂಕಿಯ ಕೆನ್ನಾಲೆಗೆ. ಪಾರ್ಕಿಂಗ್ ಸ್ಥಳದಲ್ಲಿ 3-4 ಸಾವಿರ ಕಾರುಗಳಿದ್ವು. ಅಲ್ಲಿ ಹೇಗೆ ಸಂಭವಿಸ್ತು ಈ ಅವಘಡ ಅನ್ನೋದಕ್ಕೆ ಸ್ಪಷ್ಟ ಕಾರಣ ಸಿಕ್ಕಿಲ್ಲ. ಆದ್ರೆ ಗ್ಯಾಸ್ ಸಿಲಿಂಡರ್ ಇದ್ದಂತಹ ಕಾರು ಸ್ಫೋಟಗೊಂಡಂತಹ ರೀತಿಯನ್ನ ತೋರ್ಪಡಿಸ್ತಾ ಇದೆ ದೃಶ್ಯ. ಬಾಂಬ್ ಬ್ಲಾಸ್ಟ್ ಆಯ್ತೇನೋ ಅಂತ ಅನ್ಕೊಂಡು ಅಲ್ಲಿದ್ದಂತಹ ಜನ 130ಕ್ಕೂ ಸುಮಾರು, ಈಗ ಸದ್ಯದ ಅಪ್ಡೇಟ್ ಪ್ರಕಾರ 150ಕ್ಕೂ ಹೆಚ್ಚು ಕಾರುಗಳು ಬೆಂಕಿಗೆ ಆಹುತಿಯಾಗಿವೆ. ಅಲ್ಲಿ ಹುಲ್ಲಿನ ಬಣವೆ ಇತ್ತು. ಬಿಸಿಲಿನ ಸಮಯ, ಮಟಮಟ ಮಧ್ಯಾಹ್ನದಲ್ಲಿ ಬೆಂಕಿ ತಗಲಿದ ಕಾರಣದಿಂದಾಗಿ ಅದು ಬೆಂಕಿ ವ್ಯಾಪಿಸಿದೆ. ಸದ್ಯದ ಅಪ್ಡೇಟ್ ಪ್ರಕಾರ 250ಕ್ಕೂ ಹೆಚ್ಚು ಕಾರುಗಳು ಭಸ್ಮವಾಗಿವೆ. ಈ ಕುರಿತು ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪ್ರದೀಪ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಕಾರಿನ ಭಸ್ಮ ಆಗಿರುವಂತಹ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ, ಸದ್ಯದ ಅಪ್ಡೇಟ್ ಏನು? ಪ್ರತಿಮಾ, ಈಗಾಗಲೇ ಏನು ಹೆಚ್ಚು 100ಕ್ಕೂ ಹೆಚ್ಚು ಕಾರುಗಳು ಈಗಾಗಲೇ ಸ್ಫೋಟ ಆಗಿರುವಂತದ್ದು. ಯಾಕಂದ್ರೆ ಬೆಂಕಿ ತಗುಲಿದ ನಂತರ ಅಲ್ಲಿ ಸಿಲಿಂಡರ್ ಗಳನ್ನ ಕಾರುಗಳಿಗೆ ಅಳವಡಿಸಿದರೆ ಈ ಸಿಲಿಂಡರ್ ಗಳು ಸ್ಫೋಟ ಆಗ್ತಿದೆ. ಹಾಗಾಗಿ ಇನ್ನಷ್ಟು ಬೆಂಕಿ ಕೆನ್ನಾಲಿಗೆ ಹೆಚ್ಚಾಗ್ತಿದೆ. ಅಲ್ಲಿ ಸುಮಾರು 3,000 ಕಾರುಗಳು ಪಾರ್ಕಿಂಗ್ ವ್ಯವಸ್ಥೆ ಇದೆ. ಉಳಿದ ಕಾರುಗಳಿಗೂ ಆ ಬೆಂಕಿ ತಾಕ್ತಾ ಇರುವಂತದ್ದು. ಹಾಗಾಗಿ ಕಳೆದಂತೂ ಇನ್ನಷ್ಟು ಬೆಂಕಿ ಹೆಚ್ಚಾಗ್ತಿದೆ, ಇನ್ನಷ್ಟು ಕಾರುಗಳಿಗೆ ಕೂಡ ತಗುಲ್ತಿರುವಂತದ್ದು. ಈಗಾಗಲೇ ಅಗ್ನಿಶಾಮಕ DIG ನಮಗೆ ಸ್ಪಷ್ಟಪಡಿಸಿರುವಂತೂ ಈಗಾಗಲೇ 100ಕ್ಕೂ ಹೆಚ್ಚು ಕಾರುಗಳಿಗೆ ತಗಲಿದೆ. ಇನ್ನಷ್ಟು ಕಾರುಗಳಿಗೂ ತಗುಲುವ ಸಾಧ್ಯತೆ ಇದೆ. ಯಾಕಂದ್ರೆ ಅಂದ್ರೆ ಪ್ರದೀಪ್, ಈಗಲೂ ಕೂಡ ಬೆಂಕಿ ಹಾಗೆ ಇದೆ, ಇನ್ನು ಸಂಪೂರ್ಣವಾಗಿ ನಂದಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಹಾಗಿದ್ರೆ? ಇಲ್ಲ ಪ್ರತಿಮಾ, ಇನ್ನು ಕಾರುಗಳಿಗೆ ಹೆಚ್ಚು ತಗುಲ್ತಾ ಇದೆ. ಯಾಕಂದ್ರೆ ಕಾರುಗಳಿಗೆ ಹೆಚ್ಚು
ಬಹುತೇಕ ಜನರು ಸಿಲಿಂಡರ್ ಗಳನ್ನ ಅಳವಡಿಸಿರ್ತಾರೆ. ಈ ಸಿಲಿಂಡರ್ ಗಳಿಗೆ ಬೆಂಕಿ ತಗೊಳ್ಳ ತಕ್ಷಣ ಅದು ಸ್ಫೋಟಗೊಳ್ಳುತ್ತೆ. ನಾವು ದೃಶ್ಯದಲ್ಲಿ ಕೂಡ ಒಂದ್ ನೋಡಿದ್ವಿ, ಅದು ಕಾರ್ ಸ್ಫೋಟ ಆಗಿರ್ಬೋದು. ಅಂದ್ರೆ ಅಲ್ಲಿ ಕಾರ್ ಒಳಗೆ ಸಿಲಿಂಡರ್ ಅಳವಡಿಸಿರ್ತಾರೆ, ಸಿಲಿಂಡರ್ ಸ್ಫೋಟ ಆಗಿರುವಂತದ್ದು. ಈ ಸ್ಫೋಟದ ನಂತರ ಇನ್ನಷ್ಟು ಕಾರ್ ಗಳಿಗೆ ಅಂದ್ರೆ ಸುಮಾರು 100-150 ಮೀಟರ್ಗೂ ಹೆಚ್ಚು ದೂರದ ಕಾರ್ ಗಳಿಗೂ ತಗುಲುವ ಸಾಧ್ಯತೆ ಇದೆ. ಹಾಗೆ ತಗುಲಿದ ಕೂಡ ಇನ್ನೂ ಬೆಂಕಿ ನಂಚಿಲ್ಲ. ಅಗ್ನಿಶಾಮಕ ಸಿಬ್ಬಂದಿಗಳು ಹರಸಾಹಸನೆ ಪಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಈಗಾಗಲೇ ನಮಗೆ ಮಾಹಿತಿ ಪ್ರಕಾರ 200 ಹೆಚ್ಚು ತಗಲಿದೆ ಅನ್ನೋದನ್ನ ಅಧಿಕೃತವಾಗಿ ಅಗ್ನಿಶಾಮಕ ಜನ ಏನ್ ಹೇಳ್ತಿದ್ದಾರೆ. ಯಾಕಂದ್ರೆ ಅವರವರ ಕಾರ್ ಗಳನ್ನ ನಿಲ್ಸಿರ್ತಾರೆ, ತಮ್ ಕಾರ್ ಉಳಿದಿದೆಯೋ ಇಲ್ವೋ ಅನ್ನುವಂತದ್ದು ಒಂದು ಭೀತಿ ಇರುತ್ತೆ, ಆತಂಕ ಇರುತ್ತೆ. ಹಾಗಾಗಿ ಬೇರೆ ಗೇಟ್ ಗಳಲ್ಲಿ ನಿಲ್ಲಿಸಿದಂತಹ ಕಾರ್ ಗಳನ್ನು ಕೂಡ ತೆಗೆಯುವಂತ ಸನ್ನಿವೇಶ ಕಂಡು ಬರ್ತಾ ಇದೆಯಾ ಅಂತ ಭಯಕ್ಕೆ. ಪ್ರತಿಮಾ, ಈಗಾಗಲೇ ಜನರನ್ನ ಬಿಡ್ತಿಲ್ಲ ಅಲ್ಲಿ ಸುತ್ತಮುತ್ತ ಪೊಲೀಸರು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಗಳು. ಯಾಕಂದ್ರೆ ಈ ಬೆಂಕಿ ಜನರುಗಳಿಗೂ ತಗಲ ಸಾಧ್ಯತೆ ಇದೆ, ಕಾರ್ ಗಳು ಸ್ಫೋಟ ಆಗೋ ಸಾಧ್ಯತೆಗಳು ಬಹುತೇಕ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಜನರನ್ನ ಹತ್ತಿರಕ್ಕೂ ಬಿಡ್ತಾ ಇಲ್ಲ. ಅಲ್ಲಿನ ಪೊಲೀಸರು ದೂರನೇ ಕಳಿಸ್ತಿದ್ದಾರೆ, ನೀವು ಇಲ್ಲಿ ಬರಬೇಡಿ, ಈಗ ನಿಮ್ಮ ಕಾರ್ ಗಳಿಗಿಂತ ನಿಮ್ಮ ಜೀವ ಮುಖ್ಯ. ಹಾಗಾಗಿ ಜನರ ಸುರಕ್ಷತೆಯನ್ನ ಇಲ್ಲಿನ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳು ನೋಡ್ತಿರುವಂತದ್ದು. ಯಾವುದೇ ಕಾರಣಕ್ಕೂ ಅಲ್ಲಿ ಜನರನ್ನ ಹತ್ತಿರಕ್ಕೆ ಬಿಡ್ತಿಲ್ಲ. ಪ್ರತಿಮಾ, ಥ್ಯಾಂಕ್ ಯು ಪ್ರದೀಪ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಇನ್ನು ಎಂ ಆರ್ ಬಾಬು ಅವರು ಆಟೋಮೊಬೈಲ್ ಎಕ್ಸ್ಪರ್ಟ್ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಾಬು ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್, ಜಿ ಎಂ ಬಾಬು ಅಂತ ನನ್ನ ಹೆಸರು. ಎಸ್ ಎಸ್, ಕ್ಷಮಿಸಿ ಬಾಬು ಅವರೇ, ಹೇಳಿ. ಈ ಈ ಅವಘಡವನ್ನ ನೋಡ್ತಾ ಇದ್ರೆ ತಾವ್ ಏನಂತೀರಿ ಅಂದ್ರೆ, ಇಲ್ಲಿ ಸಿಲಿಂಡರ್ ಸ್ಫೋಟಗಳುಗೊಳ್ತಾ ಇದೆ ಕಾರಿನ ಸಿಲಿಂಡರ್ ಗಳೆಲ್ಲವೂ ಕೂಡ, ಅಂದ್ರೆ ಬೆಂಕಿ ಹೊತ್ಕೊಂಡಿರ್ಬೋದ, ಏನ್ ಅನ್ಸುತ್ತೆ ಇದನ್ನ ನೋಡ್ತಾ ಇದ್ರೆ ಅಂತ? ಇದೇನಾಗಿದೆ, ಫಸ್ಟ್ ಆಫ್ ಆಲ್ ಬಹಳ ಜನಕ್ಕೆ ಕಾರ್ ಗಳನ್ನ ಯಾವ ತರ ರೀತಿನಲ್ಲಿ ಇಡಬೇಕು ಅನ್ನೋದು ಬಹಳ ಜನಕ್ಕೆ ಅದ್ರ ಬಗ್ಗೆ ಅರಿವಿಲ್ಲ. ಯಾಕೆಂದ್ರೆ ಇಷ್ಟೊಂದು ಬಿಸಿಲು ಇರುವಾಗ ಕೆಲವ್ರು ಏನ್ ಮಾಡ್ತಾರೆ, ಫುಲ್ ಟೈಟ್ ಮಾಡ್ಬಿಡ್ತಾರೆ 4 ಗ್ಲಾಸ್ನು. ಈ ಫುಲ್ ಟೈಟ್ ಮಾಡಿದಾಗ ಏನಾಗುತ್ತೆ, ಒಳಗಡೆ ಸೀಟ್ ಕವರ್ಸ್ ಲೆದರ್ಸ್ ಇರುತ್ತೆ, ಪ್ಲಸ್ ಕೆಲವರು ಬೆಂಕಿ ಪಟ್ಟಣ ಇಟ್ಟಿರ್ತಾರೆ. ಆದ್ರಿಂದ ಅದು ಒಳಗಡೆ ಸೀಟ್ ಯಾವಾಗ ಬರ್ನ್ ಆಯ್ತೋ, ದೇರ್ ಇಸ್ ನೋ ಆಲ್ಟರ್ನೇಟಿವ್. ಫಸ್ಟ್ ಸಿಗೋದು ಪೆಟ್ರೋಲ್ ಟ್ಯಾಂಕ್. ಅದಕ್ಕೆ ಸಿಲಿಂಡರ್ ಕಾರ್ ಗಳಲ್ಲಿ ತಾವು ಹೇಳುದು ಪ್ರಮುಖವಾಗಿ, ಈಗ ಸಿಲಿಂಡರ್ ಕಾರ್ ಆದ್ರೂ ಕೂಡ ಅಷ್ಟು ಈಸಿಯಾಗಿ ಬೆಂಕಿ, ಎಲ್ಲದಕ್ಕೂ ಸೇಫ್ಟಿ ಮೆಜರ್ಸ್ ಇದ್ದೇ ಇರುತ್ತೆ ವೆಹಿಕಲ್ಸ್ ಅಲ್ಲಿ. ಈ ಫಸ್ಟ್ ನಮ್ಮ ಜನರಲ್ಗೆ ಏನೊಂದು ಕಲಿಸ್ಬೇಕು ಅಂತಂದ್ರೆ, ಒಂದು ಗಾಡಿನ ಯಾವಾಗ ಇಂತ ಬಿಸಿಲಲ್ಲಿ 1 ಇಂಚು ಮೇಲ್ಗಡೆ ಗ್ಲಾಸ್ ತೆಗಿಲೇಬೇಕು, 1-2 ಇಂಚಸ್ ಗ್ಲಾಸ್ ತೆಗಿಲೇಬೇಕು ಅವ್ರ ಗ್ಲಾಸ್ನ. ಇಲ್ಲದೇನಾಗುತ್ತೆ, ಹೇರ್ ಲಾಕ್ ಆಗುತ್ತೆ. ಹೇರ್ ಲಾಕ್ ಆದ್ಮೇಲೆ ಯಾವ್ದೇ ಗಾಡಿ ನೀವು ಬಿಸಿಲಲ್ಲಿ ನಿಲ್ಸ್ಬಿಡಿ, ಅದಕ್ಕೇನು ಬೆಂಕಿನೇ ಬೇಕಾಗಿಲ್ಲ, ಆಟೋಮೆಟಿಕ್ ಕರ್ಕೊಂಡು ಉರಿದು ಬಿಡುತ್ತೆ. ಈ ಬಿಸಿಲಿಗೆ ಆಗ್ಬಿಡುವಂತ ಚಾನ್ಸಸ್ ಇದೆ ಅಂತೀರಿ? 100% ಮೇಡಮ್, ನಿಮಗೂ ಗೊತ್ತಿರ್ಬೇಕಲ್ವಾ, ಎಲ್ಲ ಮನುಷ್ಯನ್ ಮೂಗು ಬಾ ಎರಡು ಮುಚ್ಕೊಂಡ್ಬಿಟ್ರೆ ಏನಾಗುತ್ತೆ, ಬಸ್ಟ್ ಆಗ್ತೀರಾ. ಆ ತರ ಇದು ಆಗಿರೋದು. ಬೇರೆ ಯಾವ ರೀತಿನಲ್ಲಿ ಕೂಡ ಕೆಲವು ಹೇಳ್ತಾರೆ ಸಿಗರೇಟ್ ಹಾಕ್ಬಿಟ್ರು, ಕೆಲವು ಹೇಳ್ತಾರೆ ಸಿಲಿಂಡರ್ ಬಸ್ಟ್ ಆಗೋಯ್ತು ಅಂತಾರೆ. ಇವಾಗ ಹೆಂಗೆ ಬಿಸಿಲು ಹೆಂಗಿದೆ ಅಂದ್ರೆ, ಅದಕ್ಕೆ ಏನು ಬೇಡ, ಒಂದು ಪೇಪರ್ ಹಾಕಿ ಹಾಕ್ಬಿಡಿ ನೀವು, ಅದೇ ಉರಿದು ಬಿಡುತ್ತೆ. ಇವರು ಗ್ಲಾಸ್ ಗಳನ್ನ ಎಷ್ಟು ಹೀಟ್ ಆಗುತ್ತೆ ಅಂದ್ರೆ ಕಾರ್ಗಳು ಅಷ್ಟು ಹೀಟ್ ಆಗುತ್ತೆ. ಅಲ್ಲಂದ್ರೆ ಈ ತಾವ್ ಹೇಳ್ತಾ ಇರೋದು ಸಿಲಿಂಡರ್ ಕಾರ್ ಗಳಿಗೆ ಮಾತ್ರ, ಎನಿ ಕಾರ್ ಎಲ್ಲವೂ, ಯಾವುದೇ ಕಾರ್ ಆಗ್ಲಿ, ಏನಿ ಯಾವುದೇ ಒಂದು ವಾಹನ ಆಗ್ಲಿ, ನಾವು 2 ಇಂಚು ಗ್ಲಾಸ್ ನ ತೆಗೆದಿಲ್ಲ ಬಿಸಿಲು ಕಾಲದಲ್ಲಿ ಅಂದ್ರೆ, ಕಾರ್ ಇಲ್ಲಿ ಮಾತ್ರ ಅಲ್ಲ, ಈ ಏರ್ ಶೋಗಿಂತ ಮಾತ್ರ ಅಲ್ಲ, ಕಾಮನ್ ಆಗಿ ಎಲ್ಲೇ ಇಟ್ಟರು ಕೂಡ ಕಾರ್ ಸುಡೋದಂತ ಗ್ಯಾರಂಟಿ. ತತ್ಕ್ಷಣಕ್ಕೆ ಕಾರಿಗೆ ಬೆಂಕಿ ಹತ್ಕೊಳ್ತು ಅನ್ನುವಂತ ಸುದ್ದಿಗಳು ನಾವು ಬಹಳ ಕೇಳ್ತಾ ಇರ್ತೀವಿ. ಬಹುಶಃ ಕಾರಣ ಇರಬಹುದಾ ಅಂತ ಆಗಿದ್ರೆ ನೋಡಿ, ಇವಾಗ ನಾವೇಳೋದು ನೀವೆಲ್ರಿಗೂ ತಿಳುವಳಿಕೆ ಇದೆ. ಇವಾಗ ನಿಮ್ ಆಫೀಸ್ ಮುಂದೆ ಒಂದು ಗಾಡಿ ಆಚೆ ಇಟ್ಬಿಟ್ಟು 4 ಗಾಡಿನ ಕ್ಲೋಸ್ ಮಾಡಿ, 4 ಫುಲ್ ಗ್ಲಾಸ್ ಹಚ್ಚಿಬಿಟ್ಟು 1/2 ಗಂಟೆ ಕಾರ್ ನಿಲ್ಸ್ಬಿಟ್ಟು ಗಾಡಿ ಆಚೆ ಬಂದು ತಿರ್ಗಾ ಕಾರ್ ಹತ್ರ ಬಿಟ್ಟು ನೋಡಿ, ಸೀಟ್ ಬೆಂಕಿ ಆದಂಗ ಆಗಿರುತ್ತೆ. ಲೆದರ್ ಅಲ್ವಾ ಅದು, ನಿಜ ಸೀಟ್ ಲೆದರ್ ಅದು. ಬಹುಶಃ ಜನರಿಗೆ ಅರಿವಿದ್ರೆ ಈ ಅವಘಡ ಸಂಭವಿಸ್ತಿರ್ಲಿಲ್ಲ ಅಂತ ಯಾರು ಹೇಳ್ಕೊಳ್ಳಲ್ಲ ಮೇಡಮ್. ಕಾರ್ ಸೇಲ್ ಮಾಡುವಾಗ ನಾವೇನ್ ಮಾಡ್ತೀವಿ, ಅರ್ಜೆಂಟ್ ಕಾರ್ ಸೇಲ್ ಮಾಡುವಾಗ ನಾವು ಫಸ್ಟ್ ಬೇಸಿಕ್ ನಾವು ಜನಗಳಿಗೆ ಕಾರ್ನ ಯಾವ ತರ ಇಟ್ಕೋಬೇಕು ಅನ್ನೋದನ್ನ ನಾವು ಕಲಿಸ್ಬೇಕು. ನಿಜ, ಈಗ ಒಂದು ಸಣ್ಣ ಮಗು ನಿಮ್ಗಾದ್ರೆ ಎಷ್ಟು ಕೇರ್ ತಗೊಳ್ತೀರ ನೀವು? ನಿಜ, ಎಲ್ಲಾದ್ರಲ್ಲೂ ನೀವು ಕಂಪ್ಲೀಟ್ ಆಗಿ ಮಗುನ ಹ್ಯಾಂಗ್ ಇಟ್ಕೋಬೇಕು, ಬೆಡ್ಶೀಟ್ ಹಾಕ್ಬೇಕು, ಟೈಮ್ಗೆ ಯಾವ ಕ್ಯಾಪ್ ಹಾಕ್ಬೇಕು, ಟಿವಿ ಮುಚ್ಚಬೇಕು, ಅದು ನಮ್ ತರನೇ. ಅದನ್ನು ಕಾರ್ ಕೂಡ ನಮ್ಗೆ ಎಷ್ಟು ವಸ್ತು ನಮ್ಮ ಮೈಯಲ್ಲಿ ಇದೆಯೋ ಅಷ್ಟು ವಸ್ತು ಕಾರ್ಗಿದೆ.
ಆದ್ರೆ ನಾವು ಕಾರ್ ನ ಏನ್ ನೆಗ್ಲೆಕ್ಟ್ ಮಾಡ್ತೀವಿ ಅಂದ್ರೆ ಕೆಲವರು ಫುಲ್ ಲಾಕ್ ಮಾಡ್ಬಿಡ್ತಾರೆ. ಬಾಬುರೇ ಬಹುಶಃ ಈಗಾದ್ರೂ ಜಾಗೃತ ಆಗ್ಲೇಬೇಕಾಗತ್ತೆ ಜನ. ಎಲ್ಲರಿಗೂ ಇದನ್ನ ನೀವು ಬಹಳ ಜನಕ್ಕೆ ನೀವು ಹೇಳ್ಕೊಡ್ಬೇಕು. ಯಾರೋ ಬಂದು ಹೇಳ್ತಾ ಇದಾರೆ ಸಿಗರೆಟ್ ಹಾಕ್ಬಿಟ್ರು ಅಂತ. ಸಿಗರೆಟ್ ಹಾಕಿದ್ರೆ ಒಂದ್ ಕಾರ್ ಅಷ್ಟಕ್ಕೆ ಆಗತ್ತೆ ಹೊರತು ಆದ್ರೆ ಓಡ್ ಬರ್ತಾರೆ ಜನ ಅಲ್ಲ. ಥ್ಯಾಂಕ್ ಯು. ಎಸ್, ಇನ್ನೊಬ್ಬ ಪ್ರತ್ಯಕ್ಷದರ್ಶಿ ರವಿ ನಾಗರಾಜ್ ಅವರ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ರವಿ ಅವರೇ, ತಾವು ಕೂಡ ಆ ಸ್ಥಳದಲ್ಲೇ ಇದ್ರಾ? ನಾವು ಏರೋ ಶೋ ನೋಡ್ತಾ ಇದ್ವಿ. ಓಕೆ. ಬೆಂಕಿ ಬಿದ್ದಾಗ ತಾವು ನಿಂತ ಜಾಗದಿಂದಲೇ ಕಾಣಿಸ್ತಾ ಇತ್ತು? ನಿಮ್ದು ಕೂಡ ಗೇಟ್ 5 ಅಲ್ಲೇ ಇತ್ತು? ನಮ್ದು ಜಿ 5 ಅಲ್ಲಿ ಇತ್ತು, ನಾನು ಅದೇ ಗೇಟ್ ತಂದೆ. ಬಟ್ ಆಕಡೆ ಹಿಂದಗಡೆಯಿಂದ ಅದು ಅಂಟ್ಕೊಂಡಿದೆ, ಒಳಗಡೆ ಒಂದು ಪಾರ್ಕಿಂಗ್ ಬಂದು ಮುಂದೆ ಇತ್ತು ಗಾಡಿ, ತಗೊಂಡು ಹೊರಟಿತ್ತು. ಯಾವ ಬಿಡ್ತಿಲ್ಲ. ನಿಮ್ ಕಾರನ್ನ ಕಾರ್ ಸೇಫ್ ಆಗಿದೆ ಹಾಗಿದ್ರೆ? ಓಕೆ. ಅಂದ್ರೆ ನಿಮ್ಗೆ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಸಾಧ್ಯ? ಅಂದ್ರೆ ನೀವು ಏರ್ ಶೋ ಜಾಗದಲ್ಲಿ ಇದ್ರಿ, ಸುದ್ದಿ ಗೊತ್ತಾದ ತಕ್ಷಣ ತಾವ್ ಅಲ್ಲಿಗೆ ಧಾವಿಸಿದ್ರ? ಏನಾಯ್ತು ಅಂತ ಸುದ್ದಿ ಇಲ್ಲ, ಗೊತ್ತಾಗ್ಲಿಲ್ಲ. ನಾನು ಬೆಂಕಿ ಬಿದ್ದಿದ್ದಿಲ್ಲ ಅಂತ ನಾನು ಸ್ವಲ್ಪ ಆತಂಕದಲ್ಲಿ ಹೊರಗಡೆ ಬಂದೆ. ಓಕೆ. ಬಂದಾಗ ಅಲ್ಲಿ ಫೈರ್ ಇಂಜಿನ್ ಮೂವ್ಮೆಂಟ್ ಎಲ್ಲ ಕಾಣಿಸ್ತು, ಜಿ5 ಕಡೆಗೆ ಹೋಗ್ತಾ ಇತ್ತು. ನಾನು ಅದನ್ನ ಕೇಳಿದಾಗ ಜಿ5 ಇದ್ದಿದ್ದ ಜಾಗ. ಓಕೆ. ಅಲ್ಲಿ ಬೆಂಕಿ ಬಿದ್ದಿದೆ ಅಂತ ಅಲ್ಲಿ ಸಿಬ್ಬಂದಿ ಹೇಳೋರು, ಏರ್ಪೋರ್ಟ್ ಸಿಬ್ಬಂದಿ. ಓಕೆ. ಸೊ ಹಾಗಾಗಿ ಹೋಗಿ ನೋಡಿದ್ರೆ ಅಲ್ಲಿ ಸುಮಾರು ಬೊಗೆ ಇತ್ತು. ಆದ್ರೆ ಆದ್ರೆ ನೀವು ಏರ್ ಶೋ ನೋಡ್ತಾ ಇದ್ರಿ, ಇದ್ದಕ್ಕಿದ್ದಂತೆ ಹೊಗೆ ಬಂತು, ಭೀತಿ ಆಗಿರ್ಬೇಕಲ್ವಾ? ಇದನ್ನೆಲ್ಲ ತೋರಿಸು, ಫೈರ್ ಇಂಜಿನ್ ಹೋಗ್ತಾ ಇರೋದಿಲ್ಲ. ಇವತ್ತು 4ನೇ ದಿನ ಏರ್ ಶೋ ಪ್ರಾರಂಭವಾಗಿ, ಏರ್ ಶೋ ಪ್ರಾರಂಭವಾಗ್ತಿದ್ದಂತೆ ಪಾರ್ಕಿಂಗ್ ಏರಿಯಾದಲ್ಲಿ ಏನು ಕಾರ್ಗಳನ್ನು ಪಾರ್ಕಿಂಗ್ ಮಾಡಿದ್ರು, ಆ ಒಂದು ಸ್ಥಳದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕಾರ್ಗಳಿಗೆ ಬೆಂಕಿ ಹತ್ಕೊಂಡು ಸಾಕಷ್ಟು ಹಾನಿಯಾಗಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಏನು ಈ ಒಂದು ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿ ಬೆಂಕಿ ಕಾಣಿಸ್ಕೊಂಡಿರೋದ್ರಿಂದ ಸುಮಾರು ಕಾರ್ಗಳಿಗೆ ಡ್ಯಾಮೇಜ್ ಆಗಿದೆ. ಅಂದರೆ ಇದು ಒಂದು ಡಿಫೆನ್ಸ್ ಜಾಗ ಆಗಿರೋದ್ರಿಂದ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಒಣಹುಲ್ಲು ಇರೋದ್ರಿಂದ ಆ ಒಂದು ಪ್ರದೇಶದಲ್ಲಿ ಅಲ್ಲಿ ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದರೆ ಅಲ್ಲಿ ಏನು ಸಾಕಷ್ಟು ಬಿಸಿಲಿದ್ದರಿಂದ ಬೆಂಕಿ ಹತ್ಕೊಂಡಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಸಿಗ್ತಾ ಇದೆ. ಆದರೆ ಇದ್ರ ಬಗ್ಗೆ ಈಗ ನೋಡ್ತಾ ಇರ್ಬೋದು ಫೈರ್ ಇಂಜಿನ್ಗಳು ಸಾಕಷ್ಟು, ಅಂದರೆ ಸುಮಾರು 20ಕ್ಕೆ ಹೆಚ್ಚು ಫೈರ್ ಇಂಜಿನ್ಗಳು ಹೋಗಿ ಬೆಂಕಿ ನಂದಿಸುವಂಥ ಕೆಲಸವನ್ನು ಮಾಡಿದರು. ಆದರೆ ಇದ್ರ ಬಗ್ಗೆ ಪ್ರತ್ಯಕ್ಷದರ್ಶಿಗಳು ಏನು ಹೇಳ್ತಾರೆ ಬನ್ನಿ ಕೇಳೋಣ. ನೀವು ಅಲ್ಲೇ ಇದ್ರ ಬೆಂಕಿ ಹತ್ಕೊಂಡಾಗ ಏನಾಯಿತು ಘಟನೆ? ಆ್ಯಕ್ಚುಲಿ ನಾವು ಈ ಕಾರ್ನರ್ಗೆ ಕಾರ್ ಪಾರ್ಕಿಂಗ್ ಅಂತ ಹೋಗಿದ್ದು, ಆ ಕಾರ್ನರ್ ಬೆಂಕಿ ಕಾಣಿಸ್ತು. ಬಟ್ ನಮಗೆ ಇಲ್ಲಿ ಬೆಂಕಿ ಅಂತೂ ನಂದಿಸೋಕ್ಕಾಗಲಿಲ್ಲ. ಅಟ್ಯಾಚ್ ಆಗಿರೋ ಕಾರ್ಗಳನ್ನ ಈ ಕಡೆಯಿಂದ ಕಲ್ಲಲ್ಲಿ ಮತ್ತೆ ದೊಡ್ಡ ದೊಣ್ಣೆಯಲ್ಲಿ ಗ್ಲಾಸ್ ಹೊಡೆದು ಹ್ಯಾಂಡ್ ಬ್ಯಾಗ್ ತೆಗೆದು ಟವ್ ಮಾಡಿ ಆ ಕಾರ್ಗೂ ಈ ಕಾರ್ಗೂ ಗ್ಯಾಪ್ ಕ್ರಿಯೇಟ್ ಮಾಡಿ ಒಂದು 80-100 ವೆಹಿಕಲ್ ರೆಸ್ಕ್ಯೂ ಮಾಡಿ ಅಷ್ಟೊತ್ತಿಗೆ ಫೈರ್ ಇಂಜನ್ ಬಂತು. ಅವರು ಇಬ್ಬರು ಇದ್ರು, ಅವಕ್ಕೆಲ್ಲೂ ಕಂಟ್ರೋಲ್ ಆಗಲಿಲ್ಲ. ಅಲ್ಲಿ ಹಚ್ಕೊಂಡ್ರೆ ಇನ್ನು ಸ್ವಲ್ಪ ದೂರ ಹೋಗಿ ಆ ಕಿಡಿ ಬಿದ್ದು ಅಲ್ಲೂ ಹಚ್ಕೊಳ್ಳೋದು. ಹಂಗಾಗಿ ಒಂದು 250 ವೆಹಿಕಲ್ಲು ಬರ್ನ್ ಆಗಿದೆ. ಅಂದ್ರೆ ನೀವು ಬೆಂಕಿ ಹತ್ಕೊಂಡಿದ್ದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ರಿ ನೀವು? ಒಂದು 200 ಮೀಟರ್ ದೂರದಲ್ಲಿ ಈ ಕಡೆ ಕಾರ್ನಲ್ಲಿ ಗಾಡಿ ಪಾರ್ಕ್ ಮಾಡ್ತಾ ಇದ್ದೋ. ಆಗ ಅಲ್ಲಿ ಬೆಂಕಿ ಕಾಣಿಸ್ಕೊತು ಹೋಗೋದ್ರೊಳಗಡೆ 5-100 ಹಂಗೆ 100-200 ಹೋಗಿ ಒಂದು 250 ವೆಹಿಕಲ್ ಬರ್ನ್ ಆಗಿದೆ. ಎಷ್ಟು ವೆಹಿಕಲ್ಸ್ ಅಲ್ಲಿ ಪಾರ್ಕಿಂಗ್ ಮಾಡಿದ್ರು ಸ್ಥಳದಲ್ಲಿ? ಇನ್ಕ್ಲೂಡಿಂಗ್ ಬೈಕ್ ಒಂದು 3,000 ಇರ್ಬೋದು, 2.5-3,000 ವೆಹಿಕಲ್ಸ್ ಇರ್ಬೋದು. ಅಂದ್ರೆ ಫೈರ್ ಇಂಜನ್ ತಕ್ಷಣ ಬಂತ ಏನು? ಇಲ್ಲ, ಅವ್ರು ಬರೋದಕ್ಕೂ ಒಂದು 15-20 ಮಿನಿಟ್ಸ್ ಆಯ್ತು. ಸೊ ಸ್ವಲ್ಪ ಗ್ಯಾಪ್ ಇರೋದ್ರಿಂದ 20 ಮಿನಿಟ್ಸ್ ಆಯ್ತು. ಮೊದಲು 2 ಬಂತು, ಆಗ್ನಿಲ್ಲ. ಇವಾಗ ಎಲ್ಲ ಬೆಂಕಿ ಎಲ್ಲ ಕಂಟ್ರೋಲ್ಗೆ ಬಂದಿದೆ, ಏನು ತೊಂದರೆ ಇಲ್ಲ. ಈಗ ಬೆಂಕಿ ಬಿದ್ದಿರೋ ಜಾಗದಲ್ಲಿ ಕಾರ್ಗಳಲ್ಲಿ ಯಾರಾದರೂ ಸಿಗಾಕೊಂಡಿದ್ರಾ? ಏನು ಆಂಬ್ಯುಲೆನ್ಸ್ ಏನು ಬಂದಿತ್ತಾ? ಏನು
ಇಲ್ಲ ಕಾರ್ಗಳು ಯಾರು ಸಿಡ್ಕೊಂಡಿಲ್ಲ, ಮತ್ತೆ ಗೊತ್ತಾದ ತಕ್ಷಣ ಕಾರ್ ಓನರ್ಸ್ ಬಂದ್ರು, ಅವ್ರನ್ನ ಹತ್ರ ಬಿಡದೆ ದೂರ ಕಳಿಸಿ ಕೆಲವೊಂದು ವೆಹಿಕಲ್ಸ್ ಅವ್ರ ಕಣ್ ಮುಂದೆ ಸುಟ್ಟೋಯ್ತು. ಸೊ ಏನು ಮಾಡಕ್ ಆಗ್ಲಿಲ್ಲ. ನೀವು ಇದ್ರ ಅಲ್ಲಿ ಬೆಂಕಿ ಹತ್ಕೊಂಡಾಗ ನೀವು ಏನು ಓಕೆ ಅಲ್ಲಿ ಏನಾಯ್ತು ಘಟನೆ ಆದಾಗ, ಏನು ಹೆಂಗೆ ಬೆಂಕಿ ಹತ್ಕೊಳ್ತು ಕಾರ್ಗಳಿಗೆ? ಬೆಂಕಿ ಯಾವ ತರ ಅಂತ ಐಡಿಯಾ ಇಲ್ಲ. ಸೊ ನಾವು ಇಲ್ಲಿ ಏಷ್ಯಾ ನೋಡ್ತಾ ಯಲಹಂಕ ಕಡೆ ರಿಟರ್ನ್ ಆಗ್ಬೇಕಾದ್ರೆ ಸೊ ಈ ಕಡೆಯಿಂದ ಸ್ವಲ್ಪ ಡಾರ್ಕ್ ಸ್ಮೋಕ್ ಬಂತು. ಸೊ ಏನು ಅಂತ ನಾವೆಲ್ಲ ಹೋದ್ವಿ, ಓಕೆ ಫೈರ್ ಇಂಜಿನ್ಸ್ ಎಲ್ಲ ಬಂತು ಹಿಂದೆನೆ, ಓಕೆನಾ. ದೆನ್ ಹಾಗೆ ನಾವು ಅಲ್ಲಿ ಹೋಗೋ ಒಳಗಡೆ ಆಲ್ರೆಡಿ ಒಂದು 20-30 ಕಾರ್ಸ್ ಸ್ಟಾರ್ಟ್ ಆಗಿತ್ತು, ಫುಲ್ ಬರ್ನ್ ಆಗಿ ಸ್ಟಾರ್ಟ್ ಆಗಿತ್ತು. ನಾವೊಂದು ಒಂದು 20-30 ಕಾರ್ಸ್ ಐ ಮೀನ್ ಮುಂದೆ ತಳ್ಳಿ ಸೇವ್ ಮಾಡಿದ್ದೀವಿ, ಓಕೆನಾ. ಇನ್ನೆಲ್ಲ ಕೆಲವೆಲ್ಲ ತುಂಬ ಬರ್ನ್ ಆಗಿದೆ, ನಿಯರ್ಲಿ 50 ಕಾರ್ಸ್ ಬರ್ನ್ ಆಗಿದೆ. ಯಾರಾದ್ರೂ ಕಾರಲ್ಲಿ ಸಿಗಾಕೊಂಡಿದ್ರ? ಏನು ಇಲ್ಲ, ಯಾರಿಗೂ ಪ್ರಾಣಾಪಾಯ ಏನೂ ಆಗಿಲ್ಲ, ಅಥವಾ ಗಾಯ ಆಗಲಿ ಆ ಥರದ್ದು ಏನೂ ಆಗಿಲ್ಲ. ಸ್ವಲ್ಪ ಗ್ಲಾಸ್ ಹೊಡೆಯುವಾಗ ಸಣ್ಣ ಪುಟ್ಟ ಏನೋ ಸ್ವಲ್ಪ ತಗಲಿರ್ಬೋದು ಅಷ್ಟೇ. ನೀವು ಇದ್ರ ಅಲ್ಲಿ ಏನು ಏನಾಯ್ತಲ್ಲ? ಏನಿಲ್ಲ, ಈ ಗ್ಲಾಸ್ ಕಟ್ ಮಾಡಿದಾರಲ್ಲ ಅದು ಫುಲ್ ಡ್ರೈ ಆಗೋಗ್ಬಿಟ್ಟು ಬೆಂಕಿ ಜಾಸ್ತಿ ಫಾಸ್ಟ್ ಹುಲ್ಲಿಂದ ಆ ಹುಲ್ಲು ಎಲ್ಲ ಉದ್ದ ಇತ್ತು, ಅದನ್ನೆಲ್ಲ ಕಟ್ ಮಾಡಿದ್ದಾರೆ. ಅದು ಫುಲ್ ಡ್ರೈ ಆಗಿ ಅದು ಬೆಂಕಿ ದಾಸ್ತಿ ಮುಂದೆ ಪಾಸ್ ಆಗ್ತಾ ಇದೆ, ಅದರಿಂದ ದಾಸ್ತಿ ಕಾರ್ ಸುಟ್ಟೋಗಿದ್ದಾರೆ. ಅದೇ ನಾವು ಒಂದು 20-30 ಕಾರ್ ಎಲ್ಲರೂ 30-40 ಜನ ಬಂದಿದ್ರು, ಎಲ್ಲ ತೊಳಾಕಿದ್ರಿ ಸೇವೆ. ಇದಿಷ್ಟು ಏನು ಪ್ರತ್ಯಕ್ಷ ದರ್ಶಿಗಳು ಹೇಳ್ತಾ ಇರ್ತಕ್ಕಂಥ ಮಾತು ಏನಂತಂದ್ರೆ, ಸಾಕಷ್ಟು ಅಂದ್ರೆ ಕಾರ್ಗೆ ಬೆಂಕಿ ಹತ್ಕೊಂಡ ತಕ್ಷಣ ಅದನ್ನ ಕಾರ್ಗಳನ್ನ ಸೇವ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರೆ ಆದರೂ ಸಾಧ್ಯವಾದಷ್ಟು ಆಗ್ಲಿಲ್ಲ. ಸುಮಾರು 100 ಹೆಚ್ಚು ಕಾರ್ಗಳಿಗೆ ಬೆಂಕಿ ಬಿದ್ದಿದೆ ಅನ್ನುವಂಥ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಆದರೆ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಜನ, ಆದರೆ ಸುಮಾರು 1.5-2 ಕಿಲೋಮೀಟರ್ ದೂರದಲ್ಲಿ ಪಾರ್ಕಿಂಗ್ ಏರಿಯಾ ಇದೆ. ಆದರೆ ಅಲ್ಲಿಗೆ ಯಾರನ್ನು ಕೂಡ ಮಾಧ್ಯಮದವ್ರನ್ನ ಬಿಡ್ತಾ ಇಲ್ಲ, ಅಂದರೆ ಇಲ್ಲೇ ತಡೆಯುವಂಥ ಒಂದು ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಅಂತಂದ್ರೆ ಇವತ್ತು ಸಾಟರ್ಡೆ ಆಗಿದ್ದರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಏರ್ ಶೋನ ನೋಡೋದಕ್ಕೆ ತುಂಬಾ ಜನರು ಬಂದಿದ್ರು. ಹಾಗೆ ಸುಮಾರು 3,000-4,000 ವೆಹಿಕಲ್ಗಳನ್ನ ಪಾರ್ಕಿಂಗ್ ಅನ್ನ ಅಲ್ಲಿ ಮಾಡಿದ್ರು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ, ಆದ್ರೆ ಈಗ ಸದ್ಯಕ್ಕೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನಂತಂದ್ರೆ, ಅಂದ್ರೆ ಬೆಂಕಿ ಕಂಟ್ರೋಲ್ಗೆ ಬಂದಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಆದ್ರೆ ಎಷ್ಟು ವಾಹನಗಳಿಗೆ ಅಧಿಕೃತವಾಗಿ ಬೆಂಕಿ ಬಿದ್ದಿದೆ ಮತ್ತು ಯಾರಿಗೆ ಏನಾದರೂ ಗಾಯಗಳಾಗಿದೆ ಅನ್ನೋದು ಅಧಿಕಾರಿಗಳೇ ದೃಢಪಡಿಸಬೇಕಿದೆ. ಕ್ಯಾಮ್ರಾ ಪರ್ಸನ್ ಗುರುಮೂರ್ತಿ ಜೊತೆ ನಂದೀಶ್ ಮಲ್ಲೆನಹಳ್ಳಿ, ಸುವರ್ಣ ನ್ಯೂಸ್, ಬೆಂಗಳೂರು. ಕಂಡು ಕೇಳರಿಯದ ದುರಂತ ವೀಕ್ಷಕರೇ, ಇದು ಕಂಡು ಕೇಳರಿಯದ ದುರಂತ. ಇದು 300 ಕಾರುಗಳು ಬೆಂಕಿಗೆ ಆಹುತಿಯಾಗಿದೆ. ಏರ್ ಶೋ ಇವತ್ತೇ ನೋಡಿಕೊಂಡು ಬಿಡಿ. ಬೆಂಗಳೂರಲ್ಲಿ ನೆಕ್ಸ್ಟ್ ಏರ್ ಶೋ ನಡೆಯುತ್ತೋ ನಡೆಯಲ್ವೋ ಗೊತ್ತಿಲ್ಲ, ಮುಂದೆ ಯಾವಾಗುತ್ತೋ ನಮಗೆ ಗೊತ್ತಿಲ್ಲ ಅಂತ ಏರ್ ಶೋ ನೋಡಲಿಕ್ಕೆ ಬಂದಂಥ ಜನ ಇಲ್ಲಿ ಫೈರ್ ಶೋ ನೋಡುವಂತಾಗಿದೆಯಾ. ಇಲ್ಲಿ ವೈಮಾನಿಕ ನರ್ತನಗಳು, ವಿಮಾನಗಳ ನರ್ತನ ನೋಡಲಿಕ್ಕೆ ಅಂತೇಳಿ ಜನ ಬರ್ತಾ ಇದ್ದಾರೆ. ಆದರೆ ಬೆಂಕಿಯ ರುದ್ರ ನರ್ತನವನ್ನು ಇಲ್ಲಿನ ಜನ ಇದೀಗ ನೋಡ್ತಾ ಇದ್ದಾರೆ. ವೀಕ್ಷಕರೇ, ನೀವು ಅಂದಾಜು ಮಾಡ್ಕೊಳ್ಳಿ, ಒಂದು ಕಾರ್ಗೆ ಸರಾಸರಿ 10 ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳಿ ವೀಕ್ಷಕರೇ, 10 ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳಿ. 300 ಕಾರಿಗೆ ಎಷ್ಟಾಯಿತು? ಅದರಲ್ಲೂ ಹೈ ಎಂಡ್ ಕಾರ್ಗಳು, ಅದರಲ್ಲಿ 50 ಲಕ್ಷದ ಕಾರ್ ಇರಬಹುದು, 60 ಲಕ್ಷದ ಕಾರ್ ಇರಬಹುದು, 70 ಲಕ್ಷ, 1 ಕೋಟಿ ಕಾರ್ ಕೂಡ ಇರಬಹುದು. ಅಂಥ ಕಾರ್ಗಳು ಲೆಕ್ಕ ಹಾಕ್ತಾ ಇಲ್ಲ ನಾವು. ಸರಾಸರಿ ಲೆಕ್ಕ ಹಾಕೊಂಡ್ರು ಕೂಡ ಏನಿಲ್ಲ ಅಂದರೂ 30-50 ಕೋಟಿ ರೂಪಾಯಿವರೆಗೂ ಕೂಡ ನಷ್ಟವನ್ನು ಅಂದಾಜು ಮಾಡಬಹುದಾಗತ್ತೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಸಾವು ನೋವಿನ ಬಗ್ಗೆ ಇಲ್ಲಿವರೆಗೂ ಸೋಫಾರ್ ನಮಗೆ ರಿಪೋರ್ಟ್ ಆಗಿಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ ವೀಕ್ಷಕರೇ, ಒಂದು ಏರ್ ಶೋ ಆಗಬೇಕು ಅಂತ ಹೇಳಿದ್ರೆ ಪಾರ್ಕಿಂಗ್ ದೊಡ್ಡ ಇಶ್ಯೂ ಆಗುತ್ತೆ, ಟ್ರಾಫಿಕ್ ಜಾಮ್ ದೊಡ್ಡ ಸಮಸ್ಯೆ ಆಗುತ್ತೆ. ಆ ಕಾರಣದಿಂದಾಗಿ ಸುತ್ತಮುತ್ತ ಬೆಳೆದಿದ್ದಂತಹ ಹುಲ್ಲನ್ನೆಲ್ಲ ಕಟ್ ಮಾಡಿ ಒಂದು ಕಡೆ ಹುಲ್ಲು ಹಾಕಿರ್ತಾರೆ, ಅಲ್ಲೆಲ್ಲ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿರುತ್ತೆ. ಆದರೆ ಈ ಕಾರ್ಗಳಿಗೆ ಛಾವಣಿ ಇಲ್ಲ, ಯಾವ ಕಾರ್ಗಳ ಮೇಲೂ ಕೂಡ ಒಂದು ಮೇಲ್ಛಾವಣಿಯನ್ನು ಹಾಕಲಾಗಿಲ್ಲ. ನೇರವಾಗಿ ಬಿಸಿಲಿಗೆ ಮೈ ಒಡ್ಡಿಕೊಂಡು ಈ ಕಾರ್ ನಿಂತಿರ್ತವೆ. ಆದ ಕಾರಣದಿಂದಾಗಿ ಹೇಳಿ ಕೇಳಿ ಬೇಸಿಗೆ ಕಾಲ ಶುರುವಾಗಿದೆ. ಆ ಒಂದು ಬೇಸಿಗೆಯ ತಾಪ, ಯಾವುದಾದ್ರೂ CNG ಕಾರ್ ಇರಬಹುದು, ಗ್ಯಾಸ್ ಸಿಲಿಂಡರಿಂದ ಓಡ್ತಾ ಇರ್ತಕ್ಕಂಥ ಕಾರ್ ಇರಬಹುದು, ಅಥವಾ ಹುಲ್ಲೇ ಸಹಜವಾಗಿಯೇ ಆ ಬೆಂಕಿ ಆ ಬಿಸಿಲಿನ ತಾಪಕ್ಕೆ ಅದು ಹೊತ್ಕೊಂಡಿರಬಹುದು, ಆ ಕಾರಣದ ಕಾರಿಗೆ ಬೆಂಕಿ ತಗಲಿ ಈ ರೀತಿ ಆಗಿರಬಹುದಾಗತ್ತೆ. ಇಲ್ಲಿವರೆಗೂ 300 ಹೆಚ್ಚಿನ ಕಾರುಗಳು ಬೂದಿಯಾಗಿದೆ. ಇದೆಲ್ಲ ಬಂದು ಬಟ್ ಅಷ್ಟೊತ್ತಿಗೆ ಎಲ್ಲ ಕಾರ್ಗಳು ಹಚ್ಕೊಂಡ್ಬಿಟ್ಟಿದ್ದು. ಅದು ಮೋಸ್ಟ್ಲಿ ಸಂತೋಷ್ ಅಂತ ಬಿಎಲ್ಲಿ ನಾವು ಏರೋ ಶೋಪ್ ಬಂದಿದ್ವಿ. ಈ ಮೋಸ್ಟ್ಲಿ ಹೋಗಕ್ ಆಗಲ್ಲ, ನಮ್ಮ ಕಾರು ಅಲ್ಲೇ ಇದೆ. ಎಷ್ಟು ನೀರ್ ಹಾಕಿದ್ರು ಬೆಂಕಿ ಅವಾಡಿ ಬರ್ತಾ ಇರ್ಲಿಲ್ಲ. ಮುಗ್ದೋಗಿತ್ತು, ಇನ್ನು ಲಾಸ್ಟ್ ಒಂದಿತ್ತು. ನೀವು ಅಲ್ಲೇ ಇದ್ರಾ? ಸಂತೋಷ್ ಅಂತ.
ಸರ್ ನೀವು ಆಕ್ಚುಲಿ ಅಲ್ಲಿ ಇದ್ದಾಗ ಜಸ್ಟ್ ಗ್ಲಾಸ್ ಅನ್ಕೊಂತಾ ಇತ್ತಲ್ಲ ಬರೀ ಲೈಟ್ ಆಗಿ ಹೊಗೆ ಬರ್ತಿತ್ತು, ನಾವೇನೋ ತಿಳ್ಕೊಂಡು ಏನೋ ಹೊಗೆ ಬರ್ತಿದೆ ಅಂತೇಳಿ, ಅದ್ ನೋಡ್ರೆ ಸಡನ್ ಆಗಿ ಕಾರ್ ಸಮೇತ ಅದು ಫಾಸ್ಟ್ ಆಗಿ ಮೂವ್ ಆಗೋಯ್ತು ಬೆಂಕಿ, ಬೆಂಕಿ ಫಾಸ್ಟ್ ಆಗಿ ಮೂವ್ ಆಗಿದ ತಕ್ಷಣನೇ ಕಾರ್ಗೆ ಯಾವಾಗ ಟೈರ್ಗೆ ಅಂಟ್ಕೊಂತು ಅದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಫೈರ್ ಸ್ಟಾರ್ಟ್ ಆಗೋಯ್ತು ಅದು.